पाद चिंतामणि मुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुदारतान्। वेदेशमुनिसत्पादसेवा सम्प्राप्तवैभवान्यादवार्यान् वरसुदा टीकाकारान् वयं नुमः। ಭಾಗವತದ ಮಂಗಲವನ್ನು ಮಾಡುವುದರ ಜೊತೆಯಲ್ಲಿ ವಿದ್ವಾಂಸರ ಅಡಿದಾವರಿಗಳಿಗೆ ನಮಿಸಿ, ಮುಖ್ಯವಾಗಿ ಯಾದವಾರ್ಯರ ಆರಾಧನೆ ಇವತ್ತು. ಮಹಾನುಭಾವರು ದೇವರಿಗೆ ನಿತ್ಯದಲ್ಲಿ ಹಸ್ತಲಾಘವವನ್ನು ಕೊಡ್ತಾ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂಥೇಳಿ ಕರಾವಲಂಬನ ಸ್ತೋತ್ರ ಅಂತಾನು ಮಾಡಿದರು. ವೇದವ್ಯಾಸದೇವರು ಕೈಯನ್ನು ಕೊಡೋರಂತೆ. ಯತ್ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣಿ ಆಚಾರ್ಯ ಸಂಹಿತಾಹ ಅಂತ ರಘುತ್ತಮರ ಬಗ್ಗೆ ಹೇಳಬೇಕಾದ್ರೆ, ರಘುತ್ತಮರ ಶಿಷ್ಯರ ಪರಂಪರೆಯೇ ಒಂದು ದೊಡ್ಡ ಟಿಪ್ಪಣಿಕಾರರ ತಂಡ. ರಘುತ್ತಮರ ಶಿಷ್ಯರು ವೇದೇಶತೀರ್ಥರು, ವೇದೇಶತೀರ್ಥರ ಶಿಷ್ಯರು ಯಾದವಾರ್ಯರು, ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಶ್ರೀನಿವಾಸ ತೀರ್ಥರ ಮಕ್ಕಳು ಅವರು ಟಿಪ್ಪಣಿಕಾರರು. ಈ ದೊಡ್ಡ ಪರಂಪರೆಯನ್ನು ಮತ್ತು ಆ ಮಠದ ಪರಂಪರೆಯಲ್ಲಿ ಮುಂದೆ ನೋಡೋದಾದರೆ ವಿದ್ಯಾಧೀಶ ತೀರ್ಥರು ವೇದವ್ಯಾಸ ತೀರ್ಥರು ರಘುತ್ತಮರ ಶಿಷ್ಯರು, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥರ ಶಿಷ್ಯರು. ಅವರು ಶ್ರೀಮನ್ಯಾಯ ಸುಧೆಗೆ ವಾಕ್ಯಾರ್ಥ ಚಂದ್ರಿಕಾ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು. ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಇವರು ಪ್ರಸಿದ್ಧರು. ಇನ್ನೂ ಬೇಕಾದಷ್ಟು ರೊಟ್ಟಿ ಆಚಾರ್ಯರು, ರೊಟ್ಟಿ ವೆಂಕಟಭಟ್ಟರು ಇವರೆಲ್ಲರೂ, ಹೀಗೆ ನೂರಾರು ಜನರ ದೊಡ್ಡ ಒಂದು ಸೈನ್ಯವನ್ನು ತಯಾರು ಮಾಡಿದ ದೊಡ್ಡ ಕೀರ್ತಿಗೆ ಭಾಜನರು ರಘುತ್ತಮರು. ಅವರ ಶಿಷ್ಯರ ಶಿಷ್ಯರು ಯಾದವಾರ್ಯರು. ಅವರ ಆರಾಧನೆ, ಅವರ ಸ್ಮರಣೆಯನ್ನು ಮಾಡೋದು ಕರ್ತವ್ಯ. ಯಾಕೆಂದರೆ ಭಾಗವತವನ್ನು ನೋಡುವ ಸಂದರ್ಭದಲ್ಲಿ ಒಂದೆರಡು ಅವರ ಮಾತು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರ್ತೇವೆ. ತುಂಬ ಸುಲಭವಾಗಿ ಸುಂದರವಾಗಿ ವಿವರಣೆಯನ್ನು ಮಾಡ್ತಾರೆ ಯಾದವಾರ್ಯರು. ಅವರ ಸ್ಮರಣೆಯನ್ನು ಮಾಡಿ ತುಂಬ ಪ್ರಸಿದ್ಧವಾದ ಶ್ಲೋಕ ಅವರ ಜೀವನದಲ್ಲಿ, ಅದು ದೇವರು ತನ್ನ ರೂಪವನ್ನು ಕಳ್ಳರಿಗೆ ತೋರಿಸಿದ ಶ್ಲೋಕ ಅದು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಅಂಥೇಳಿ, ದಾರಿಯಲ್ಲಿ ಹೋಗಬೇಕಾದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಹೋಗ್ತಾ ಇದ್ದರೆ ಮುಂದೆ ನರಸಿಂಹದೇವರು, ಎರಡೂ ಪಕ್ಕದಲ್ಲಿ ರಾಮ ಲಕ್ಷ್ಮಣ, ಹಿಂದೆ ಕೃಷ್ಣ, ದೇವರು ಇವರನ್ನು ರಕ್ಷಣೆ ಮಾಡೋದು ಕಳ್ಳರಿಗೆ ಕಾಣತಂತೆ. ಛೇ, ಕಳ್ಳರಿಗೆ ದೇವರು ದರ್ಶನ ಕೊಟ್ಟ, ನನಗೆ ಆಗಲಿಲ್ಲ ಅಂಥೇಳಿ ಆ ಬೆಳ್ಳಿ ಬಂಗಾರದ ವ್ಯಾಪಾರವನ್ನು ಬಿಟ್ಟು ಯಾದಪ್ಪ ನಾಯಕರು ಅಂಥೇಳಿ ಅಣ್ಣನಲ್ಲಿ ಬಂದ್ರಂತೆ. ಅದಕ್ಕೂ ಮುಂಚೆ ಅವರ ಕಥೆಯಲ್ಲಿ ಹೇಳೋದು, ಕಾಶಿಗೆ ಹೋಗಿ ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ವಿದೇಶ ತೀರ್ಥರಲ್ಲಿ ಬಂದಾಗ ವೇದಾಂತವನ್ನು ಪೂರ್ಣ ಅರೆದು ಕುಡಿಸಿ ಅದ್ಭುತವಾದ ಶ್ರೀಮನ್ಯಾಯ ಸುಧೆಗೆ ಟಿಪ್ಪಣಿ, ಭಾಗವತದ ಟಿಪ್ಪಣಿ, ಇನ್ನೂ ಕೆಲವು ಮಂತ್ರಸ್ತೋತ್ರಗಳನ್ನು ಮಾಡಿ ನಿತ್ಯದಲ್ಲಿ ವೇದವ್ಯಾಸ ದೇವರಿಗೆ ಹಸ್ತಲಾಘವವನ್ನು ಕೊಡ್ತಾ ಇದ್ದ ಮಹಾನುಭಾವರು ಯಾದವಾರ್ಯರು. ಅವರ ಸ್ಮರಣೆಯನ್ನು ಮಾಡಿ ಆದ ಮೇಲೆ ಭಾಗವತದಲ್ಲಿ ಕುಚೇಲೋಪಾಖ್ಯಾನ ಅಂತ ತುಂಬ ಪ್ರಸಿದ್ಧವಾದದ್ದು. ಕೃಷ್ಣನಿಗೆ ಒಬ್ಬ ಸ್ನೇಹಿತ, ಅವನ ಹೆಸರು ಕುಚೇಲ, ಆದರೆ ಅವನಿಗೆ ಕೃಷ್ಣನ ಸ್ನೇಹ ಇದೆ ಅಂತ ಎಂದೂ ದೇವರನ್ನು ಮಿಸ್ಯೂಸ್ ಮಾಡಿಕೊಂಡಿಲ್ಲ. ಹಣ ಬೇಕು, ದುಡ್ಡು ಬೇಕು, ಅವನೇನು ಕೊಡ್ತಾನೋ ಅದರಲ್ಲಿ ತೃಪ್ತನಾಗಿರ್ತೇನೆ, ಎದರಚ್ಛಾನಾಪತುಷ್ಟನಾಗಿರ್ತೇನೆ ಅಂತ. ದಾರಿದ್ರ್ಯ ತುಂಬ, ಹೆಂಡತಿ ಕೇಳಲ್ದ, ನಿಮ್ಗೆ ಯಾರಿಲ್ವಾ ಬಂಧು ಬಳಗ ಸ್ನೇಹಿತರು? ದಾರಿದ್ರ್ಯಕ್ಕೆ ಯಾರೂ ಇರೋದಿಲ್ಲ ಅಂದ. ಇದ್ದರೂ ಯಾರಿಗೂ ಅದು ಬೇಕಾಗುವುದಿಲ್ಲ, ಶ್ರೀಮಂತರಾದರೆ ಎಲ್ಲರೂ ಹೇಳಿಕೊಳ್ತಾರೆ. ದರಿದ್ರನನ್ನು ಹೇಳಿಕೊಳ್ಳಲಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಯಾರಿಲ್ಲ, ಒಬ್ಬನೇ ಒಬ್ಬ ಸ್ನೇಹಿತ ಇದ್ದಾನೆ. ಯಾರು ಅಂದರು? ಕೃಷ್ಣ, ದ್ವಾರಕಾಧಿಪತಿ. ಅಲ್ಲ, ಅವನನ್ನು ನಿಮ್ಮ ಸ್ನೇಹಿತ ಅಂತೀರಿ, ಹೋಗಿ ಕೇಳಬಾರ್ದ? ಅವನು ಸರ್ವಜ್ಞ, ನಾನು ಹೋಗೋದಿಲ್ಲ ಅಂದ. ಇಲ್ಲ, ನೀವು ಹೋಗಲೇಬೇಕು. ಆಯ್ತು, ಹೋಗಿ ಬರ್ತೇನೆ. ಯಾಕೆ ಕೇಳಲಿಕ್ಕಲ್ಲಂತ. ಅಯಂ ಹಿ ಪರಮೋಲಾಭ, ಉತ್ತಮ ಶ್ಲೋಕ ದರ್ಶನಂ. ದೇವರ ದರ್ಶನವನ್ನು ಮಾಡಿ ಬಂದರೆ ನನಗೆ ಒಳ್ಳೆಯದಾಗತ್ತೆ. ಒಳ್ಳೆಯದು ಅಂದರೆ ಲೌಕಿಕ ಸಂಪತ್ತು ಅಂತಲ್ಲ, ದೇವರ ದರ್ಶನವೇ ಒಂದು ಭಾಗ್ಯ ಅಂತ. ಹೊರಟು ಬಂದೆಯಾನೆ, ಹೆಂಡತಿಯನ್ನು ಕೇಳ್ದ, ಏನಾದರೂ ಕೊಡು. ದೊಡ್ಡವರ ಮನೆಗೆ ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರ್ದು. ಏನಿದೆ ನಮ್ಮ ಮನೆಯಲ್ಲಿ, ಏನಿದೆಯೋ ಏನೋ ಕೊಡು ಅಂತ. ಪಾಪ, ಪಕ್ಕದ ಮನೆಯಲ್ಲಿ ಹೋಗಿ ತ್ರೀಣಿ ಗುಲ್ಮಾನ್ಯ ಅತೀಯಾಯ ತಿಸ್ರ ಕಕ್ಷಾಶ್ಚ ಸದ್ವಿಜಃ, ಮೂರು ಹಿಡಿ ಅವಲಕ್ಕಿಯನ್ನು ಕೊಟ್ಟರು, ಅದನ್ನೇ ತೆಗೆದುಕೊಂಡು ಬಂದೆಯಾನೆ. ಕೃಷ್ಣನ ಮನೆಗೆ ಬಂದಾಗ
ಶೈಭ್ಯ ಅಂತ ಮಿತ್ರವಿಂದಯ ಮನೆಯಲ್ಲಿ ಇದ್ದ ಅಂತ ಭಾಗವತ ಹೇಳುತ್ತೆ. ದಾಸರುಗಳೆಲ್ಲ ಹೇಳೋದು ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಕೈಯಲ್ಲೇ ಚಾಮರವನ್ನು ಹಾಕಿಸಿದ ಅಂತ ಮಾಡ್ತಾನೆ ದೇವರು ತನ್ನ ಭಕ್ತರಿಗೆ. ತಾನು ಪಾದ ತೊಳೆದ ಅಂದಮೇಲೆ ರುಕ್ಮಿಣಿ ಸತ್ಯಭಾಮೆ ಏರೋ ಚಾಮರ ಹಾಕಿದ್ದೇನು ದೊಡ್ಡದಲ್ಲ. ಬಂದು ಪಾದ ತೊಳೆದು ಮನೆ ಒಳಗೆ ಕರೆದು ನೀನು ಬಂದಿದ್ದು ಬಹಳ ಆನಂದ ಆಯಿತು ಅಂಥೇಳಿ ಅವನಿಗೆ ತುಂಬ ಆನಂದ ಆಯಿತು. ನೋಡಿದವ್ರಿಗೆಲ್ಲ ಆಶ್ಚರ್ಯ ಆಯಿತು, ಏನು ಪುಣ್ಯ ಮಾಡಿದ್ದೆ ಇವನು, ಇವನು ನೋಡಿದ್ರೆ ನೋಡಲಿಕ್ಕೆ ಕೆಟ್ಟದಾಗಿ ಇದ್ದಾನೆ, ಅವನ ವಸ್ತ್ರ ಸರಿ ಇಲ್ಲ, ಹರಕು ಬಟ್ಟೆ, ನಮ್ಮ ದೇವರು ಇವನಿಗೆ ಇಷ್ಟೆಲ್ಲ ಮಾಡ್ತೀಯಾನಲ್ಲ, ಇವನು ಯಾವ ಪುಣ್ಯ ಮಾಡಿದ್ದಕ್ಕೆ ದೇವರು ಇಷ್ಟು ಮಾಡ್ತಿರಬೇಕು. ಕಿಮನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುಣ ಶ್ರಿಯಾಹೀನೇನ ಲೋಕೇಸ್ಮಿನ್ ಗರ್ಹಿತೇನ ಅವಮೇನ ಚ. ಗರ್ಹಿತ, ಎಲ್ಲರಿಂದ ತಿರಸ್ಕೃತ ಅವನು. ಆದ ಮೇಲೆ ದೇವರು ಪಲ್ಲಂಗದ ಮೇಲೆ ಮಲಗಿಸಿ ಪಾದ ಒತ್ತಿ ಏನು ಬಂದಿದ್ದು ಬಹಳ ಸಂತೋಷ ಆಯಿತು, ನಾನು ನೀವು ಎಲ್ಲ ಗುರುಗಳ ಮನೆಯಲ್ಲಿ ಇದ್ದಾಗ ಚೆನ್ನಾಗಿತ್ತಲ್ವ, ಅದು ಜೀವನದಲ್ಲೇ ಒಂದು ತುಂಬ ಗೋಲ್ಡನ್ ಪಿರಿಯಡ್ ಅಂತೀವಲ್ಲ, ಶಾಲೆಗೆ ಹೋಗಬೇಕಾದ್ರೆ ವಿದ್ಯಾರ್ಥಿ ಅವಸ್ಥೆ, ಅದು ಶಾಲೆ ಆಗಿರ್ಬೋದು ವಿದ್ಯಾಪೀಠ, ವಿದ್ಯಾರ್ಥಿಗಳಾದಾಗ ತಲೆಬಿಸಿ ಕಮ್ಮಿ, ಓದೋದೊಂದು ಬಿಟ್ಟರೆ ಇನ್ನೆಲ್ಲವೂ ಸುಖವಾಗಿರುತ್ತೆ. ಆ ಓದನ್ನು ಬಿಟ್ಬಿಟ್ರೆ ಆಗ ತುಂಬ ಸುಖವಾಗಿರುತ್ತೆ, ಆಮೇಲೆ ತುಂಬ ಕಷ್ಟಪಡಬೇಕಾಗತ್ತೆ. ಅಂತೂ ವಿದ್ಯಾರ್ಥಿ ಜೀವನದ ಜವಾಬ್ದಾರಿ ಇರೋದಿಲ್ಲ, ನಾನು ಮನೆಯನ್ನು ನೋಡ್ಕೋಬೇಕು, ಲೈಟ್ ಬಿಲ್ ಕಟ್ಟಬೇಕು, ಲಿಯಬಿಲಿಟೀಸ್ ಯಾವುದು ಇರೋದಿಲ್ಲ, ಆಮೇಲೆ ಸಮಸ್ಯೆಗಳು ಶುರು ಆಗುತ್ತೆ. ನಮಗೊಂದು ಭ್ರಮೆ ಇದೆ, ಹಣ ಇದ್ದರೆ ಈ ಸಮಸ್ಯೆ ಇಲ್ಲ ಅಂತ, ಹಣ ಇದ್ದರೆ ಬೇರೆ ಟೈಪ್ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳನ್ನು ದೇವರಿಗೆ ಕೊಡೋದು ಚೆನ್ನಾಗಿ ಗೊತ್ತು, ಕೆಲವೊಮ್ಮೆ ಹಣವೇ ಸಮಸ್ಯೆ ಆಗಿಕೊಡುತ್ತೆ. ಏನು ನೀವು ಯಾವಾಗಲೂ ಮನೇಲೇ ಇರ್ತೀರಿ, ಭಾಳ ರೊಕ್ಕ ಇದೆ ಹೇಳಬಾರ್ದಾಗಿತ್ತು ಹೇಳಿಬಿಟ್ಟೆ ಅಂಥೇಳಿ ಕಾಯ್ತಾ ಕೂತಿರ್ತಾನೆ, ಅದು ಹೀಗೆಲ್ಲ ಸಮಸ್ಯೆಗಳು ಇದ್ದಾವೆ. ಸರಿ, ಚೆನ್ನಾಗಿ ಎಲ್ಲ ಮಾತು ಕಥೆ ಎಲ್ಲ ಆದಮೇಲೆ ಕಿಂ ಉಪಾಯನ ಮಾನೀತಂ, ಏನಾದರೂ ತಂದ್ಯಾ, ನಾವಿರ್ತಿರ್ತೀವಿ ದರಿದ್ರರು. ಅವನಿಗೆ ಸಂಕೋಚ ಆಯಿತು ದೇವರ ವೈಭವವನ್ನು ನೋಡಿ. ಇಲ್ಲ ಇಲ್ಲ, ಏನದು ಗಂಟದು, ಇಲ್ಲೂ ಆ ಮಾತು ಬರುತ್ತೆ ಭಗವದ್ಗೀತೆಯ ಮಾತು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಗೀತೆಯಲ್ಲಿ ಪ್ರಸಿದ್ಧ, ಭಾಗವತದಲ್ಲೂ ಆ ಮಾತಿದೆ. ಮತ್ತು ಇಲ್ಲೊಂದು ಮಾತು ತುಂಬ ಒಳ್ಳೆಯ ಮಾತಿದೆ, ಏನಂದರೆ ನೋಡಪ್ಪ ಕುಚೇಲ, ನಾನು ತುಂಬ ಸಂತೋಷ ಪಡೋದು ಯಾವುದು ಅಂದರೆ ಗುರುಗಳ ಪಾದ ಸೇವೆಯನ್ನು ಮಾಡುವುದರಿಂದ ನಾನು ಎಷ್ಟು ಸಂತುಷ್ಟನಾಗ್ತೇನೆ, ಅದು ಇನ್ಯಾವುದರಿಂದಲೂ ನಾನು ತೃಪ್ತನಾಗೋದಿಲ್ಲ ಅಂತ. ತುಂಬ ತುಂಬ ಪುಣ್ಯ ಅಂತ. ಆ ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ ಈ ಮಾತನ್ನು ಆಡ್ತಾನೆ, ಹಾಗಾಗಿ ಅದು ತುಂಬ ದೊಡ್ಡದಂತೆ. ಗುರುಸೇವೆಯನ್ನು ಮಾಡಿದಾಗ ಆ ಗುರುವಂತರ್ಗತನಾದಂತಹ ಭಗವಂತ ಪ್ರೀತನಾದರೆ, ಅಂದರೆ ಗುರುಗಳು ಪ್ರೀತರಾದರೆ ದೇವರಿಗೆ ತುಂಬ ಪ್ರೀತಿಯಂತೆ. ನಾಹಮಿದ್ಯಾ ಪ್ರಜಾತಿಭ್ಯಾಂ, ಯಜ್ಞವೋ ಯಾಗವೋ ಏನನ್ನೇ ಮಾಡಿದರೂ ನನಗೆ ಅಷ್ಟು ತೃಪ್ತಿ ಆಗೋದಿಲ್ಲ, ಆದರೆ ಗುರು ಶುಶ್ರೂಷೆಯ ಯಥ, ಗುರುಗಳ ಶುಶ್ರೂಷೆ ಗುರುಗಳ ಸೇವೆಯನ್ನು ಮಾಡಿದರೆ ನಾನು ತುಂಬ ಸಂತೋಷ ಪಡ್ತೇನೆ ಅಂತ. ಇಷ್ಟೆಲ್ಲ ಆದ ಮೇಲೆ ಅದನ್ನು ತೆಗೆದ ಮೇಲೆ ದೇವರು ಒಂದು ಹಿಡಿ ಅವಲಕ್ಕಿ ತಾನು ತಿಂದು ಆಮೇಲೆ ರುಕ್ಮಿಣಿಗೆ ಕೊಟ್ಟ ಅಂತ. ಅಲ್ಲಿ ಮತ್ತೆ ನಮ್ಮ ಟಿಪ್ಪಣಿಕಾರರು ಬರೀತಾರೆ, ಅದು ಇಲ್ಲಿಟ್ಕೊಂಡು ನನ್ನ ದೇವರು ಮೂಗು ಹತ್ರ, ಆಗ ಕೈ ಹಿಡ್ಕೊಂಬಿಟ್ರು ಅವಳು ರುಕ್ಮಿಣಿ, ಎಲ್ಲ ನೀವೇ ತಿಂದ್ರೆ ಹೇಗೆ ಅಂದಿಲ್ಲ ಅನ್ನೋ ಟೈಪು ಕೈ ಹಿಡ್ಕೊಂಡ್ಲು ಅಂತ ಇದೆ. ಟಿಪ್ಪಣಿಕಾರರಂದರು ಗಂಡ ತಿನ್ನೋದಾದರೆ ಹೆಂಡತಿ ಎಲ್ಲವನ್ನ ಹಾಕಬೇಕಂತ, ತನ್ನದು ಸೇರಿಸಿ ಹಾಕಬೇಕಂತ. ಇವತ್ತಿನ ಕಾಲದಲ್ಲಿ ಈ ನಿಯಮ ಎಲ್ಲ ಕಷ್ಟ ಅನ್ಕೊಳ್ಳಿ, ಯಾಕೆಂದರೆ ಅವನು ಶುಗರು ಗಿಗರ್ ಇರುತ್ತೆ, ಎಲ್ಲ ಅವಳದು ಸೇರಿ ಹಾಕ್ಬಿಟ್ರೆ ಇವನು ನಿಗರ್ ಹೋಗ್ತಾನೆ. ಆದ್ದರಿಂದ ಅವಳು ಹಾಕೋದಿಲ್ಲ, ಮನೆಯಲ್ಲಿ ರೇಷನ್ ಇರುತ್ತೆ, ಹೊರಗೆ ಮಠಾಛತ್ರಕ್ಕೆ ಬಂದಾಗ ಎದುರಿಗೆ ಕೂತಿರ್ತಾಳೆ, ಭಕ್ಷ ಬಂದು ಕೂಡಲೇ ಅಂತಾಳೆ, ಜಿಲೇಬಿ ಗೊತ್ತು, ನೀ ಎದುರಿಗಿದ್ದರೆ ಬೆಂಕಿ ಬಳ್ಳಿ ಇದ್ದಾಗಿರತ್ತದು ಅಂತ. ಯಾಕೆ ಪಾಪ ಅವನು ಆರೋಗ್ಯವಂತನಾಗಿರಲಿ ಅನ್ನೋ ದೃಷ್ಟಿಯಿಂದ ಅಷ್ಟೆ. ನಮ್ಮ ದೇವರಿಗೆ ಯಾವ ರೋಗ ರುಜಿನ ಇಲ್ಲ, ಕೈಯನ್ನು ಯಾಕೆ ಹಿಡ್ಕೊಂಡ್ಳು, ಪರಮಾತ್ಮನಿಗೆ ಕೊಡೋದು ಬಿಟ್ಟು. ಇಲ್ಲ, ಅವಳು ಕೈ ಹಿಡಿದದ್ದು ದೇವರು ತಿನ್ನೋದನ್ನು ಕಿತ್ಕೊಳ್ಳಿಕ್ಕಲ್ಲ, ಮತ್ತು ಕೈ ಯಾಕೆ ಹಿಡ್ಕೊಂಡಿದ್ದು, ತನ್ನ ಭಾಗವನ್ನು ದೇವರಿಂದ ತಗೊಳ್ಳಿಕ್ಕೆ ಅಲ್ಲ, ಅವಳ ಭಾಗವನ್ನು ದೇವರು ಕೊಡೋದಾದರೆ ಮೂಗತ್ರ ತಗೊಂಡು ಹೋದ ಯಾಕೆ, ಈಗ ಯಾರಾದರೂ ಕೊಡೋದು, ಈಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ, ಹೀಗೆ ಕೊಡ್ತಾರೆ, ಏನೋ ನಾವು ವಿಶೇಷವಾಗಿ ಕೇಳಿದರೆ ಒಂದು ಅಭಿಮಂತ್ರಣ ಮಾಡಿ ಏನಂತಾರೋ ಹಿಚ್ಚು ಮಾಡಿಕೊಡ್ತಾರೆ, ಪ್ರತಿ ಸಲ ಮಂತ್ರಾಕ್ಷತೆ ಕೊಡ್ಬೇಕಾದ್ರೆ ಹೀಗೆ ಹೀಗೆ ಕೊಡ್ತಾ ಇದ್ರೆ. ಅದರಲ್ಲೂ ಈ ಸರ್ಕಾರ ಬ್ಯಾನ್ ಬೇರೆ ಮಾಡಿದೆ, ಮೂಗು ಬಾಯಿ ಹತ್ರ ಏನೂ ಹೋಗಬಾರದು ಅಂತ.
ಹೇಗೆ ಸಾಧ್ಯ ಇದು? ಅದಕ್ಕಂದರು ನೈವೇದ್ಯದಲ್ಲೇ ಮೂರು ಬಗೆ ಇದೆಯಪ್ಪ. ನಾವು ಒಂದು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ತೇವೆ, ಏನನ್ನಾದರೂ ನೈವೇದ್ಯ ಮಾಡಿದರು ಮೂರು ಜನ ಶೇರ್ ಹೋಲ್ಡರ್ಸ್ ಅಂತ. ಅದಕ್ಕೆ ಯಾರ್ಯಾರು? ಒಂದು ಸಾಕ್ಷಾತ್ ಭಗವಂತ. ಆ ಹಣ್ಣನ್ನೋ ಪದಾರ್ಥವನ್ನೋ ಏನಿಡ್ತೇವೆ, ದೇವರು ತನ್ನದೇ ಆದ ಭಾಗವನ್ನು ತಗೊಳ್ತಾನೆ, ಅದಕ್ಕೆ ಸ್ವಾಕ್ಷರಸ ಅಂತ ಕರಿತೇವೆ. ದೇವರದೇ ಆದ ರೂಪ ಇದೆ, ಅದರ ಜೊತೆ ಐಕ್ಯವನ್ನು ಚಿಂತನೆ ಮಾಡೋದು ಅಥವಾ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಎರಡನೆಯದು ಇನ್ನೇನು? ಎರಡನೆಯದು ದೇವರು ತೆಗೆದುಕೊಳ್ಳೋದು ಯಾವುದು? ಅದು ದೇವರದಲ್ಲ, ಲಕ್ಷ್ಮೀದೇವಿದಂತೆ. ಲಕ್ಷ್ಮೀದೇವಿಯ ಭಾಗವನ್ನು ದೇವರು ಮೂಗಿನಿಂದ ಆಘ್ರಾಣಿಸ್ತಾನಂತೆ, ತನ್ನದು ಬಾಯಿಂದ ತಗೊಳ್ತಾನೆ, ಲಕ್ಷ್ಮೀದೇವಿಯ ಭಾಗವನ್ನು ಮೂಗಿನಿಂದ ವಾಸನೆ ನೋಡ್ತಾನೆ, ನಾವೆಲ್ಲ ಸ್ವೀಕಾರ ಮಾಡೋದನ್ನು ಕಣ್ಣಿನಿಂದ ನೋಡ್ತಾನೆ. ಇದು ನೈವೇದ್ಯದ ಪ್ರಕ್ರಿಯೆ, ಈ ಚಿಂತನೆ ಮಾಡೋದೇ ನೈವೇದ್ಯ. ಆ ಮಂತ್ರದಲ್ಲೂ ಅದೇ ಇದೆ, ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವಂಬಿಲೋಕಯ. ದೇವರ ಕಣ್ಣಿಗೆ ಕಪಿಲ ಅಂತ ಹೆಸರು ಹೌದು, ದೇವರ ಕಣ್ಣು ಕಪಿಲನಾಮಕ ಭಗವಂತನೂ ಹೌದು. ಕಪಿಲ ಅಂತ ಹೆಸರು ಮಾತ್ರ ಅಲ್ಲ, ದೇವರದೇ ಒಂದು ರೂಪ ಅದು ಕಪಿಲ ಅಂತ. ಅದಕ್ಕೆ ಒಂದು ರೂಪದಲ್ಲಿ ಅನಂತ ರೂಪ ಇದೆಯಂತೆ. ಈಗ ದೇವರ ಕಣ್ಣು, ಕಣ್ಣಿನಲ್ಲಿ ಒಂದು ರೂಪ ಇದೆ, ಆ ರೂಪ ಯಾವುದು? ಕಪಿಲ. ಆ ಕಪಿಲ ಅನ್ನೋ ರೂಪಕ್ಕೆಲ್ಲ ಅವಯವ ಇದೆ. ಆ ಕಪಿಲ ಅನ್ನುವ ರೂಪದಲ್ಲಿರುವ ಕಣ್ಣನ್ನು ತೆಗೆದುಕೊಂಡ್ರೆ ಆ ಕಣ್ಣಿನಲ್ಲಿ ಮತ್ತೊಂದು ರೂಪ. ಒಂದು ರೂಪದಳು ಅನಂತ ರೂಪಗಳು ಪೊಂದಿಪ್ಪವು ಗುಣ ಗಣಸಹಿತ ಅಂಥೇಳಿ ವಿಷ್ಣುತೀರ್ಥರು ಷೋಡಶಿ ಚತುರ್ದಶಿಯಲ್ಲಿ ಈ ಅನೇಕ ರೂಪಗಳನ್ನು ಸೇರಿ ಒಂದು ರೂಪವನ್ನು ಹೇಳ್ತಾರೆ. ತಲೆ ಯಾವುದು, ಇನ್ನೊಂದು ಯಾವುದು, ಬೇರೆ ಬೇರೆ ರೂಪಗಳನ್ನು ಉಪನಿಷತ್ತುಗಳಲ್ಲಿ ಅದನ್ನು ಹೇಳ್ತಾರೆ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಆಮೇಲೆ ಒಂದು ಬ್ರಹ್ಮಪುಚ್ಛಂ ಪ್ರತಿಷ್ಠ, ಭಗವಂತನ ಪುಚ್ಛ. ಪುಚ್ಛ ಅಂದರೆ ಬಾಲ ಅಂತಲೂ ಕೆಲವರು ಪಾದ ಅಂತಾರೆ. ದೇವರ ಪಾದ ಯಾವುದು ಅಂದರೆ ಆನಂದಮಯ. ಹಾಗಾದರೆ ಆನಂದಮಯ ಬೇರೆ ಏನಂದರೆ ಆನಂದಮಯನೇ ದೇವರು, ಅಲ್ಲದೆ ಪಾದ ಅಂದ್ರಲ್ಲ, ಪಾದ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಹೀಗೆ ವ್ಯೂಹವಾದ ವ್ಯೂಹ ರೂಪಗಳು ಅಂತ. ಪ್ರಕೃತದಲ್ಲಿ ನಾವು ತಿನ್ನುವ ಪದಾರ್ಥವನ್ನು ದೇವರು ಕಣ್ಣಿನಿಂದ ನೋಡ್ತಾನಂತ. ಲಕ್ಷ್ಮೀದೇವಿದು ಆಘ್ರಾಣಿಸ್ತಾನೆ, ಆಘ್ರಾಣಿಸುವ ರೂಪ ನರಸಿಂಹದೇವರು. ಕಪಿಲ ರೂಪದಿಂದ ನೋಡ್ತಾನೆ, ನರಸಿಂಹ ರೂಪದಿಂದ ಆಘ್ರಾಣಿಸ್ತಾನೆ. ದೇವರದೇ ರೂಪ ಯಾವುದು ಅಂದರೆ, ದೇವರು ತೆಗೆದುಕೊಳ್ಳುವ ಭಾಗ ಯಾವುದು ಅಂತಂದರೆ ಅದು ಪರಶುರಾಮ ರೂಪದಿಂದ ತೆಗೆದುಕೊಳ್ತಾನಂತ. ಹೀಗೆ ನೈವೇದ್ಯವನ್ನು ಮಾಡಬೇಕಾದರೆ ಚಿಂತನೆಯನ್ನು ಮಾಡಿ ಅಂತ ಅದನ್ನು ತೋರಿಸಿಕೊಟ್ಟ ಅಂತ ಟಿಪ್ಪಣಿಕಾರರು ಬರೀತಾರೆ. ಅವಳೇನು ಕಿತ್ಕೊಂಡಿಲ್ಲ ರುಕ್ಮಿಣಿದೇವಿ, ತುಂಬ ಆನಂದ ಆಯಿತು ಅವನಿಗೆ. ಇಡೀ ದ್ವಾರಕೆಗೆ ಆ ಒಪ್ಪಿಡಿ ಅವಲಕ್ಕಿಯನ್ನು, ಮೂರು ಹಿಡಿ ಅವಲಕ್ಕಿಯನ್ನು ಹಂಚಿದ. ಎಲ್ಲ ಆದಮೇಲೆ ವಾಪಸ್ಸು ಹೊರಟ. ತನ್ನ ಮನೆಗೆ ಬರಬೇಕಾದ್ರೆ ದೇವರು ಏನೂ ಕೊಟ್ಟೇ ಇಲ್ಲ ಅವನಿಗೆ, ಏನೇನೇನೂ ಕೊಟ್ಟಿಲ್ಲ, ಖಾಲಿ ಕೈ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ, ಎಲ್ಲನ ಹೋದಾಗ ಏನೂ ಕೊಡದೇ ಇದ್ದರೆ ಬೈಕೊಂಡು ಬರೋದು ಸ್ವಭಾವ. ಅಥವಾ ಚೆನ್ನಾಗಿ ಕೊಟ್ಟಿದ್ರು ಇವನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರದೇ ಇಲ್ಲ ಅಂದರೆ ಕೊಡ್ಬೋದಾಗಿತ್ತು ಅವರು, ಇನ್ನೂ ಹೋಗಲಿ ಬಿಡು ಇಷ್ಟಾದರೂ ಕೊಟ್ಟಲ್ಲ, ಇಲ್ಲ ಆದರೂ ಕೊಡ್ಬೋದಾಗಿತ್ತು, ಅವನಲ್ಲೇ ಪೂರ್ವಪಕ್ಷ, ಅವನಲ್ಲೇ ಸಿದ್ಧಾಂತ. ಹೀಗೇನೋ ಆಲೋಚನೆ ಮಾಡಿಕೊಂಡು ಯಾರಿಗೋ ಡ್ಯಾಶ್ ಹೊಡೆದು ಅವನು ಕೊಟ್ಟಿದ್ದು ಅವನು ಕೊಟ್ಟು ಹೀಗೆಲ್ಲ ಬರುವ ಪ್ರಸಂಗಗಳು ಇದೆ. ಆದರೆ ಏನೂ ಕೊಡದೇ ಇದ್ದರೂ ತುಂಬ ಆನಂದಪಟ್ಟ ಒಬ್ಬನೇ ಒಬ್ಬ ಆಚಾರ ಅಂದರೆ ಸುಧಾಮಾಚಾರ. ಕ್ವಾಹಂ ದರಿದ್ರ ಪಾಪೀಯಾನ್ ಕೃಷ್ಣ ಶ್ರೀನಿಕೇತನಃ. ನಾನು ದರಿದ್ರರಲ್ಲಿ ಶ್ರೀಮಂತ ಅಂದರೆ ನನ್ನಷ್ಟು ದರಿದ್ರರು ಯಾರಿಲ್ಲ. ಸರ್ವೋತ್ತಮ ಸರ್ವಶಕ್ತ ಸರ್ವೇಶ್ವರ ಆ ದೇವರು ನನ್ನನ್ನು ಪಲ್ಲಂಗದ ಮೇಲೆ ಮಲಗಿಸಿ ಪಾದವನ್ನು ಒತ್ತಿದ, ಬಂದುಕಿನ್ನ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡ. ಎಷ್ಟು ದೊಡ್ಡ ನಮ್ಮ ದೇವರು, ಜನ್ಮ ಜನ್ಮದಲ್ಲಿ ಅವನ ಸಖ್ಯ ಇರಲಿ ಅಂಥೇಳಿ ಆನಂದದಿಂದ ಮನೆಗೆ ಬಂದ. ಅವನ ಮನೆ ಗುಡಿಸ್ಲಿತ್ತು, ಅಲ್ಲಿ ಹೋಗೋದ್ರಲ್ಲಿ ಅಪಾರ್ಟ್ಮೆಂಟ್ ಆಗಿಬಿಟ್ಟಿತ್ತು. ಏನು ಕ್ರಾಸು ಮೈನ್ ವ್ಯತ್ಯಾಸ ಮಾಡೋಣ ಇಲ್ವೇ? ಸರಿ, ಅಲ್ಲೇ ಯಾರೋ ನಿಂತಿದ್ರು ಪಾಪ, ಮೈ ತುಂಬ ಬಂಗಾರ ಹಾಕ್ಕೊಂಡು ಒಂದು ಕಂಚಿ ಸೀರೆ ಉಟ್ಕೊಂಡು, ಏನ್ರವಾ ನಮ್ಮ ಮನೆಯವರು ನೋಡಿದ್ರ? ನಾನೇ ನಿಮ್ಮ ಮನೆಯವರು ಅಂದರು. ಹಾಗೆಲ್ಲ ನೋಡಿದವ್ರನ್ನೆಲ್ಲ ಮನೆಯವರು ಅನ್ನಬಾರ್ದಮ್ಮ, ನಮ್ಮ ಮನೆಯವರು, ನಿಮ್ಮ ಮನೆಯವರೇ ನೋಡ್ರಿ. ಅವ್ನಿಗೆ ಆಶ್ಚರ್ಯ, ಇಷ್ಟೆಲ್ಲ ಏನಿದು? ಅಲ್ಲ, ನೀವು ಇಷ್ಟು ತೆಗೆದುಕೊಂಡು ಬಂದ್ರ ಕೃಷ್ಣನಿಂದ? ನಾ ಏನೂ ಕೇಳೇ ಇಲ್ಲ, ನನಗೆ ಇದೆಲ್ಲ ಕೊಡ್ತಾನೆ ಅಂತ ಗೊತ್ತಿಲ್ಲ, ಅವನೇ ಕೊಟ್ಟದ್ದು, ಯಾಕೆ ಕೊಟ್ಟಿರಬಹುದು? ಆ, ಈಗ ಗೊತ್ತಾಯ್ತು, ನಮ್ಮ ದೇವರಿಗೆ ನೀನು ಅವಲಕ್ಕಿ ಕೊಟ್ಟಿಲ್ಲ. ಅಲ್ಲ, ಅವಲಕ್ಕಿಗೆ ಇಷ್ಟು ಕೊಡ್ತಾನ? ಅವಲಕ್ಕಿಗೆ ಇಷ್ಟು ಕೊಡೋದಲ್ಲ, ಅವಲಕ್ಕಿಯ ಹಿಂದಿರುವ ಭಾವನೆಗೆ ಇಷ್ಟು ಕೊಟ್ಟ.
ಈ ಪದಾರ್ಥ ಕೊಡೋದನ್ನು ದೇವರು ವೆಯ್ಟ್ ನೋಡೋದಿಲ್ಲ ಅಂತದು, ಏನು ಕೊಟ್ಟಿ ಅಂತ, ಹೇಗೆ ಕೊಟ್ಟಿ ಅನ್ನೋದು ಮುಖ್ಯ ಅಂತ. ಕಿಂಚಿತ್ ಕರೋ ತುರ್ವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ವಪಿ ಭೂರಿಕಾರಿ ಮಯೋಪನೀತಂ ಪೃಥಕ್ ಏಕಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ಒಪ್ಪಿಡಿ ಅವಲಕ್ಕಿಯನ್ನು ಕೊಟ್ಟದ್ದು, ಆದರೆ ಅದರ ಹಿಂದೆ ಒಳ್ಳೆ ಭಾವನೆ ಇತ್ತಲ್ಲ, ನಂದೇನದು ಸ್ವಾಮಿ ನಿಂದೇ ಇದಲ್ಲ ಅನ್ನುವ ಭಾವನೆ ಇದ್ದರೆ ಅನಂತ ಮಾಡಿ ಕೊಡ್ತಾನಂತ. ನಾ ಕೊಟ್ಟೆ ನಾ ಕೊಟ್ಟೆ ನಾ ಕೊಟ್ಟೆ ನಾ ಕೊಟ್ಟೆ ಅಂದರೆ ದೇವರಂತ, ನೂವೇ ಪೆಟ್ಕೋನ ಏನೋ ನಾ ಕೊದ್ದು ಅಂತ, ಬೇಡೇ ಬೇಡ ನೀ ಕೊಡೋದು ಅಂತ. ಕಿಂಚಿತ್ ಕರೋತಿ ಉರುವಪಿ ಸು ಅದತ್ತಂ, ಸ್ವದತ್ತಂ ಅನ್ನೋದಕ್ಕೆ ಸು ಅದತ್ತಂ ಅಂತ ಬಿಡಿಸ್ತಾರೆ. ಸರಿಯಾಗಿ ಕೊಡದೇ ಇದ್ದರೆ, ಸರಿಯಾಗಿ ಕೊಡದೇ ಇರೋದು ಅಂದ್ರೆ ಹೀಗೆ, ಅದನ್ನು ಏನಾದರೂ ಕೊಟ್ಟರೆ ದೇವರು ಚಿಕ್ಕದ ಮಾಡ್ತಾನೆ. ಆದರೆ ಒಳ್ಳೆ ಮನಸ್ಸಿನಿಂದ ಕೊಡ್ಲಿಕ್ಕೆ ನಾನ್ಯಾರು, ಸ್ವಾಮಿದೇ ಅದು, ಕೊಡುವ ಬುದ್ಧಿಯನ್ನು ಕೊಟ್ಟವನು ಅವನು ಅನ್ನೋ ಅನುಸಂಧಾನ ಇದ್ರೆ ದೊಡ್ಡದ ಮಾಡ್ತಾನೆ. ಅದಕ್ಕೆ ಇದು ಎಕ್ಸಾಂಪಲ್ ಬೇಕಲ್ಲ, ನಾನೇ ಒಪ್ಪಿಡಿ ಅವಲಕ್ಕಿಯನ್ನು ದೇವರಿಗೆ ಅರ್ಪಣೆ ಮಾಡಿದ್ರೆ ಇಷ್ಟು ಕೊಟ್ಟ. ಬಡತನದಲ್ಲಿ ಭಂಗ ಬಡುತನಿರಲು ವಿಪ್ರ ಮಡದಿ ವಿಪ್ರ ಮಡದಿ ಕಡುಹಲು ಬಲೆ ದೃಢದಿ ಮಡದಿ ರುಕ್ಮಿಣಿಯೊಡನೆ ಪರವಣ ಅಡಿಗಳಿಗೆ ಬೊಡ ಮಡುತ ತಂದೊಪ್ಪಿಡಿಯ ಅವಲಿಯ ಕೊಡಲು ಭುಂಜಿಸೆ ಕಡು ಸಂಪದವ ಸಂಗಡಲೆ ನೀಡಿದೆ ವರದ ಕಂಚೀವರದ. ಕುಚೇಲೋಪಾಖ್ಯಾನವನ್ನು ಕೇಳಿದವರಿಗೂ ದಾರಿದ್ರ್ಯ ಬರುವುದಿಲ್ಲ ಅಂತ ಅಷ್ಟು ಅನುಗ್ರಹ ಮಾಡಿಬಿಟ್ಟ ದೇವರು. ಇವನು ಇನ್ನೊಂದು ಮಾತಂತಾರೆ, ಕೊಡುವ ದೇವರು ಕೊಡೋ ಸಂಪತ್ತನ್ನು ಬೇಗ ಯಾಕೆ ಕೊಡಬಾರದು? ಯಾವಾಗೋ ನಮಗೆ 60 70 ವಯಸ್ಸಾದ ಮೇಲೆ ದೇವರು 3-4 ಮನೆ 5-6 ಕಾರು, ಇವನು ಹೆಜ್ಜೆ ಎತ್ತಿ ಇಡ್ಲಿಕ್ಕಾಗಬಾರ್ದು, ಅದನ್ನೇ 25 ವರ್ಷಕ್ಕೆ ಯಾಕೆ ಕೊಡಬಾರ್ದು? ಅದಕ್ಕೆಲ್ಲ ಉಮಾಮಹೇಶ್ವರ ಸಂವಾದದಲ್ಲಿ ಬಹಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ಇವನ ಅನಲೈಸ್ ಮಾಡಿದ್ದು ಇನ್ನೊಂದು ರೀತಿಯಲ್ಲಿ, ಭಕ್ತಾಯ ಚಿತ್ರನ್ ಭಗವಾನ್ ಹಿ ಸಂಪದೋ ರಾಜ್ಯಂ ವಿಭೂತಿರ್ನ ಸಮರ್ಥ ಯತ್ಯಜ ಅದೀರ್ಘಬೋಧಾಯ ವಿಚಕ್ಷಣ ಸ್ವಯಂ ಪಶ್ಯನ್ ನಿಪಾತಂ ಧನಿನಾಂ ಮಹಾತ್ಮಭಿ. ದೇವರು ಯಾಕೆ ಬೇಗ ಸಂಪತ್ತು ಕೊಡೋದಿಲ್ಲ ಅಂದರೆ, ನಮಗೆ ಮೆಚುರಿಟಿ ಕಮ್ಮಿ ಇರುತ್ತಂತೆ, ವಿವೇಕ ತುಂಬ ಕಮ್ಮಿ ಇರುತ್ತೆ ಸಣ್ಣ ವಯಸ್ಸಿನಲ್ಲಿ. ಒಂದು ವೇಳೆ ಹಾಗೇ ಸಂಪತ್ತು ಕೊಟ್ಟುಬಿಟ್ರೆ ಸಂಪತ್ತಿನಿಂದ ಮದಾಂಧರಾಗಿ ಎಲ್ಲರನ್ನೂ ತಿರಸ್ಕಾರ ಮಾಡಿಬಿಡ್ತೀವಿ. ಸ್ವಲ್ಪ ಜೀವನದಲ್ಲಿ ಹದ ಆದ ಮೇಲೆ, ಸ್ವಲ್ಪ ಏಟುಗಳು ಬಿದ್ದ ಮೇಲೆ ಸ್ವಲ್ಪ ತಗ್ಗಿರ್ತೀವಿ. ಏನು ಈಗೆಲ್ಲ ಕೂಗಾಟ ಕಮ್ಮಿ ಮಾಡಿರಿ, ಪ್ರಯೋಜನ ಇಲ್ಲ ಕೂಗಿ ಅಂಥೇಳಿ ತಣ್ಣಗಾಗಿದ್ದೀನಿ. ಯಾಕೆಂದ್ರೆ ಅವನಕಿನ್ನ ಜೋರಾಗಿ ಕೂಗೋರಾಗಿರ್ತಾರೆ, ಹಾಗೆ ಆಗಿತ್ತು ಪಾಪ. ಹಾಗೆ ಹೋಗಿ ಆ ಗಂಡನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿರಿ ನಿಮ್ಮನ್ನು ಅಂಥೇಳಿ ಗುರುವಾರ ಗುರುವಾರ ಹೋಗೋದು ಆ ರಾಯರ ಮೈ ಮೇಲೆ ಬರುತ್ತೆ ಅಂತ ಅವ್ರು ಹೊಡೆಯೋರು. ಸಾಕಾಗಿ ಹೋಯ್ತು ಆ ಗಂಡಂಗೆ, ಇವಳು ಕರ್ಕೊಂಡೋಗಿ ಪ್ರಾಣ ತೆಗಿತಾಳೆ. ಅವರಂದರು ನೀ ಏನು ಕಾಳಜಿ ಮಾಡಬೇಡ, ಶನಿವಾರ ಬಾ ನಾವು ವ್ಯವಸ್ಥೆ ಮಾಡ್ತೇನೆ ಅಂತ. ಅವರು ಬಂದು ಆ ಹೆಂಡತಿ ಚೆನ್ನಾಗಿ ಗುದ್ದಿಟ್ಬಿಟ್ರೆ, ಯಾಕೆ ಪ್ರಾಣದೇವರು ವೆಂಕಟೇಶ್ ದೇವರು ಇಬ್ಬರೂ ಸೇರಿದ್ದಾರೆ ಬಾ ಅಂಥೇಳಿ. ನಾವು ರಾಯರಿಗೆ ಹೇಳ್ತೀವಿ ರಾಯರಪ್ಪ ಇವರು ಬಾ ಅಂಥೇಳಿ. ಅವತ್ತಿನಿಂದ ಇಲ್ಲ, ನಮ್ಮ ಮೇಲೆ ರಾಯರು ಬರೋದಿಲ್ಲ, ನಮ್ಮ ಮೇಲೆ ಪ್ರಾಣದೇವರು ಬರೋದಿಲ್ಲ, ನಿಮ್ಮ ಮೇಲೆ ಬಂದರೆ ನಮ್ಮ ಮೇಲೂ ಬರ್ತಾರೆ ಅಂಥೇಳಿ ವ್ಯವಸ್ಥೆ ಆಯ್ತದ. ಹಾಗೆ ನಮ್ಮ ದೇವರು ಸಂಪತ್ತನ್ನು ತುಂಬ ತಿಳುವಳಿ ತಿಳಿಗೇಡಿತನದಲ್ಲಿ ಸಂಪತ್ತು ಕೊಟ್ಟಾಗ ಅದು ವ್ಯರ್ಥ ಆಗೋದು ಜಾಸ್ತಿ, ಅಥವಾ ದುರ್ವಿನಿಯೋಗ ಆಗೋದು ಜಾಸ್ತಿ. ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾನೆ ನಮ್ಮ ದೇವರು, ನನಗೆ ಅನುಗ್ರಹ ಮಾಡದ ಅಂತ ಕುಚೇಲ ಆ ಉದ್ಗಾರವನ್ನು ತೆಗಿತಾನೆ. ಇದಾದ ಮೇಲೆ ಕುಚೇಲನ, ಅದಕ್ಕೆ ನಮ್ಮಲ್ಲಿ ಅವಲಕ್ಕಿಯನ್ನು ಬೇಡ ಅಂತ ಅನ್ನಬಾರ್ದು ಅಂತ. ದೇವರಿಗೆ ತುಂಬ ಪ್ರೀತ್ಯಾಸ್ಪದವಾದದ್ದು, ದೇವರ ಸನ್ನಿಧಾನ ವಿಶೇಷ ಇದ್ದದ್ದು ಕೃಷ್ಣನಿಗೆ ಪ್ರೀತ್ಯಾಸ್ಪದವಾದದ್ದು ಅಂಥೇಳಿ. ಇದ ನಂತರದಲ್ಲಿ ವಿಶೇಷವಾಗಿ ಅರ್ಜುನರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನು ಭಗವಂತ, ಅದೇ ಆ ಬ್ರಾಹ್ಮಣನ ಮಗು ಮಾಯ ಆಗತ್ತೆ ಅಂದರೆ ನಾನಿಲ್ವಾ ಅಂದ, ನೀನಿದ್ದೇ ಇದೆ ನನ್ನ ಮಕ್ಕಳು ಹೋಗೋದು ಅಂದ. ಅವನು ಇಲ್ಲ ನಡಿ, ಹೋಗೇ ಬಿಡ್ತದೆ ಮಗು, ಕಳೆದೋಯ್ತು. ಮತ್ತೆ ಕೃಷ್ಣ ವೈಕುಂಠಕ್ಕೆ ಕರ್ಕೊಂಡೋಗಿ ಅಲ್ಲಿ ಆ ಮಕ್ಕಳನ್ನು ಕರೆದುಕೊಂಡು ಬರ್ತಾನೆ. ಇಷ್ಟೆಲ್ಲ ಅಂಶವನ್ನು ಹೇಳಿ ದ್ವಾರಕಾದಲ್ಲಿ 3,00,000 88,000 3,80,100 ಜನ ಟೀಚರ್ಸ್ ಇದ್ರಂತೆ. ಇನ್ನು ಸ್ಟೂಡೆಂಟ್ಸ್ ಎಷ್ಟಿದ್ರು ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಅಂತ ಅಷ್ಟು. ಆದರೆ ದ್ವಾರಕ ಎಲ್ಲರಿಗೂ ಮನೆ ಸುತ್ತಮುತ್ತಲು ಬೇಕಾದಷ್ಟು ಜಾಗ ಇತ್ತು, ಯಾರಿಗೂ ಯಾವ ತ್ರಾಸಿಲ್ಲ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಬಿಡೋ ಹೂವಿಂದಲೇ ಪೂಜೆ ಮಾಡೋರು. ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಪಕ್ಕದ ಮನೆಯವರು ಏರೋ ಹೇಳೋದ್ರಲ್ಲಿ ಆ ಪಾರಿಜಾತಿ ಗಿಡ ಅಲ್ಲಾಡಿಸಿ ತೊಗೊಂಬಂದುಬಿಟ್ಟಿರ್ತಾರೆ ಹೂವು. ಅವರೇ ಹೋಗಿ ಕೇಳೋದು, ಏನು ನಿಮ್ಮ ಗಿಡ ಹೂವೇ ಬಿಡೋದಿಲ್ಲಲ್ಲ,
ನಮ್ಮ ಗಿಡ ಬಿಡೋದಿಲ್ಲ ಅಲ್ಲ, ನಮ್ಮ ಗಿಡದಲ್ಲಿ ಬಿಟ್ಟಿದ್ದನ್ನು ಯಾರೂ ಬಿಡೋದಿಲ್ಲ ಅಂತ. ಯಾರೋ ಪಾಪಿಷ್ಟರು ತೊಗೊಂಡು ಹೋಗ್ತಾರೆ, ಹೋಗಲಿ ಬಿಡ್ರಿ, ಯಾರು ತೊಗೊಂಡು ಹೋದರೂ ಪೂಜೆಗೆ ಅಲ್ವಾ ಅಂತ ಇವರೇ ಸಮಾಧಾನ ಮಾಡಿ. ಹಾಗೆ ನಮ್ಮ ವೈಭವ ದ್ವಾರಕೆಯಲ್ಲಿ ಹಾಗಿರಲಿಲ್ಲಂತ, ತುಂಬ ಚೆನ್ನಾಗಿತ್ತು ಅಂಥೇಳಿ. ಏಯ್ದ ಮನುಶೃಣೋತಿ ಶ್ರಾವಯದ್ವಾ ಮುರಾರೇಹ ಚರಿತಂ ಅಮೃತ ಕೀರ್ತೇಹೆ ವರ್ಣಿತಂ ವ್ಯಾಸಪುತ್ರೈಹಿ ಜಗದಗಭಿತೆ, ಜಗತ್ತಿನ ಪಾಪವನ್ನು ಕಳಿಯತ್ತೆ ತತ್ ಭಕ್ತ ಕರ್ಣಾವತಂಸಂ. ಭಕ್ತರ ಕಿವಿಗಳಿಗೆ ಇದು ಆಭರಣ ಅಂತೆ, ದೇವರ ಕಥೆಯನ್ನು ಕೇಳೋದು. ನಮ್ಮ ಶ್ರೀಪಾದರಾಯರು ಅದೇ ಅಂತಾರಲ್ಲ, ನಾಲಿಗೆಗೆ ಭೂಷಣ ನಾರಾಯಣ ನಾಮ, ಕಾಲಿಗೆ ಭೂಷಣ ಹರಿಯಾತ್ರೆಯು, ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನ, ವಿಶಾಲ ಕರ್ಣಕ್ಕೆ ವಿಷ್ಣು ಕಥೆ ಭೂಷಣ, ಭೂಷಣಕ್ಕೆ ಭೂಷಣ ಇದು ಭೂಷಣ ಅಂತ. ಇಷ್ಟು ಹೇಳಿ ಆದಮೇಲೆ ಮುಂದೆ ಏಕಾದಸ್ಕಂದ ಭಾಗವತದಲ್ಲಿ ಪ್ರಾರಂಭ ಆಗೋದು ಜಯಂತೆಯ ಉಪಾಖ್ಯಾನ ಅಂತ. ನಾರದರು ವಸುದೇವನ ಮನೆಗೆ ಬಂದಾಗ ವಸುದೇವ ಕೇಳ್ತಾನೆ, ದೇವರೇ ನನ್ನ ಮನೆಯಲ್ಲಿದ್ದರೂ ನನಗೆ ದೇವರು ಅಂತ ಅನ್ನಿಸ್ತಾ ಇಲ್ಲ, ಅದೇ ದುರ್ದೈವನಂದು. ಯದ್ಯಪಿ ಕೃಷ್ಣ ನನ್ನ ಮನೆಯಲ್ಲಿದ್ದಾನೆ, ನಾನು ನನ್ನ ಮಗ ಅಂತ ನೋಡಿಬಿಟ್ಟೆ. ಅತಿ ಪರಿಚಯ ಆದ ಅವಜ್ಞ, ತುಂಬ ಹತ್ತಿರ ಇದ್ದರೆ ಅದರ ಬಗ್ಗೆ ಕಿಮ್ಮತ್ತಿರೋದಿಲ್ಲ. ಸರಿ, ನನಗೆ ವೈರಾಗ್ಯ ಬರಲಿಕ್ಕೆ ಏನಾದರೂ ಹೇಳ್ರಿ, ಹಿಂದೊಮ್ಮೆ ಹೇಳಿದರು ಸಪ್ತಮ ಸ್ಕಂದದಲ್ಲಿ, ಮತ್ತೆ ಇನ್ನೇನಾದರೂ ಹೇಳ್ರಿ ಅಂದಾಗ ಶುರು ಆಗೋದು ಜಯಂತೆಯೋಪಾಖ್ಯಾನ. ಜಯಂತೆಯೋಪಾಖ್ಯಾನ ಅಂದರೆ ಜಯಂತಿ ಅಂತ ಮಹಾಲಕ್ಷ್ಮಿ, ಭಗವಂತ ಋಷಭ ಅಂತ. ಋಷಭ ಹಾಗೂ ಜಯಂತಿಗೆ 100 ಮಕ್ಕಳು, ಆ 100 ಮಕ್ಕಳಲ್ಲಿ 9 ಜನ ಸನ್ಯಾಸಿಗಳಾಗಿದ್ದರು. ಆ ಸನ್ಯಾಸಿಗಳಿಗೂ ಒಬ್ಬ ರಾಜನಿಗೂ ಆದ ಒಂದು ಸಂವಾದವನ್ನು ಜಯಂತೆಯ ಉಪಾಖ್ಯಾನ ಅನ್ನುವ ಹೆಡ್ಡಿಂಗಲ್ಲಿ ಕರೆದಿದೆ ಭಾಗವತದಲ್ಲಿ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ಧ್ರಮಿಲ ಚಮಸ ಕರಭಾಜನ ಅಂತ ಅವರ ಹೆಸರು. ಕೆಲವರ ಹೆಸರು ಅವರಿಗೆ ತಕ್ಕಂತೆ ಇದೆ. ಕವಿ ಅನ್ನೋನು ಜ್ಞಾನಿ, ಅವನು ಮಹಾಜ್ಞಾನಿನೇ, ಎಲ್ಲರೂ ಜ್ಞಾನಿಗಳೇ. ಕವಿ ಅಂದರೆ ಜ್ಞಾನಿ ಅಂತ, ಕವಿ. ಆಮೇಲೆ ಕವಿರಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲ ಆವಿರ್ಹೋತ್ರ ಧ್ರಮಿಲ ಚಮಸ ಅಂತ ಒಬ್ಬನ ಹೆಸರು. ಚಮಸ ಅಂದರೆ ಚಮಚ ಅಂತ, ಬಡಿಸೋ ಪದಾರ್ಥ, ಬಡಿಸುವ ಸಾಧನ, ಸೌಟು. ಇವನು ನಿಜವಾಗಲೂ ಚಮಚಾನೇ ಅಂತ. ಏನನ್ನು ಬಡಿಸೋಕ್ಕೆ? ಭಗವಂತನ ವಿಚಾರವನ್ನು ಬಡಿಸ್ಲಿಕ್ಕೆ. ಸಾಮಾನ್ಯವಾಗಿ ನಮ್ಮಲ್ಲಿ ಲೋಕದಲ್ಲಿ ಅದು ಯಾಕೋ ಚಮಚ ಅಂದರೆ ಕೆಟ್ಟ ಭಾವನೆ ಇದೆ ಅದು. ಆದರೆ ಇಲ್ಲಿ ಮನೆಯಲ್ಲ, ಅವನೇನಪ್ಪ ಅವನು ಅವ್ರ ಇದು ಮಿನಿಸ್ಟ್ರಿಗೆ ಚಮಚ ಅವನು ಅಂತ. ಚಮಚ ಅಂದರೆ ಬೇಕಾದವನು ಅಂತಾನು ಆಗುತ್ತೆ, ಇಲ್ಲದ್ದು ಇಲ್ಲದೇ ಇದ್ದದ್ದೆಲ್ಲ ಹೇಳೋನನ್ನೇ ಚಮಚ ಅನ್ನೋದು ಹೆಚ್ಚಾಗಿ. ಇಲ್ಲಿ ಹಾಗಲ್ಲ, ಇವನು ಚೆನ್ನಾಗಿ ಹೇಳುವವನು. ಕರಭಾಜನ ಅಂತ ಒಬ್ಬ, ಅವನೇನಾದರೂ ದೇವರ ವಾರ್ತೆಯನ್ನು ಶುರು ಮಾಡಿದರೆ ದೇವರು ಅಂಗೈಯಲ್ಲಿ ಕುಣಿತಾ ಇದ್ದಂತೆ. ಅವನ ನಿರೂಪಣೆಯನ್ನು, ಅವನ ಜ್ಞಾನವನ್ನು ನೋಡಿ ಇಂಥ ದೊಡ್ಡ ಯೋಗ್ಯತೆ ಈ ಮಹಾನುಭಾವರದೆಲ್ಲ. 3 ಲೋಕವನ್ನು ಸುತ್ತೋರು. ವಿದೇಹ ಅನ್ನೋ ಪಟ್ಟಣಕ್ಕೆ ಬಂದಾಗ ನಿಮಿ ಅನ್ನುವ ರಾಜ ಪ್ರಶ್ನೆ ಮಾಡಿದಾನೆ, ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಮ್ಮನ್ನೇ ವೈಕುಂಠ ಪ್ರಿಯದರ್ಶನಂ. ಮನುಷ್ಯ ದೇಹವೇ ದುರ್ಲಭ, ಅದರಲ್ಲೂ ಜ್ಞಾನಿಗಳ ಒಡನಾಟ ಇದೆಯಲ್ಲ, ಅದೊಂದು ತುಂಬ ದೊಡ್ಡದು ಅನ್ನೋದಕ್ಕೆ ಅನೇಕ ಬಾರಿ ನಮಗೆ ಅನಿಸತ್ತೆ. ಪುರಾಣವೋ ಸುಧಾಮಂಗಲವೋ ಒಟ್ಟು ರಥೋತ್ಸವ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಾಗ ನಾವಲ್ಲಿ ಕೇಳ್ತೇವೋ ಬಿಡ್ತೇವೋ, ಅಲ್ಲಿ ಬಂದ ಭಗವದ್ಭಕ್ತರನ್ನು ನೋಡಿದರೆ ಒಂದಿಷ್ಟು ಪುಣ್ಯ ಬರುತ್ತೆ. ನಮ್ಮ ವಿಜಯದಾಸರಂತಾರಲ್ಲ, ನಿನ್ನ ದರ್ಶನಕ್ಕೆ ಬಂದವರಲ್ಲವೋ ನಿನ್ನ ಭಕ್ತರ ದರ್ಶನಕ್ಕೆ ಬಂದೆವೋ. ಯಾಕೆ ನಿನ್ನ ದರ್ಶನಕ್ಕೆ ಬಂದಿಲ್ಲ? ನಿನ್ನ ದರ್ಶನಕ್ಕೆ ಇಲ್ಲಿ ಯಾಕೆ ಬರಬೇಕು? ನೀ ಇದ್ದಲ್ಲೇ ಇದೆಯಲ್ಲ, ನಾವಿದ್ದಲ್ಲೇ ನೀ ಇದ್ದೀನಿ, ಎಲ್ಲ ಕಡೆ ಇದ್ದಾಗ ನಿನ್ನ ದರ್ಶನಕ್ಕೆ ಇಲ್ಲಿವರೆಗೂ ಬರಬೇಕಾ? ಹಾಗಾದರೆ ಬಂದದ್ದು ಯಾಕೆ? ನಿನ್ನ ಭಕ್ತರ ದರ್ಶನಕ್ಕೆ ಬಂದೆವೋ ಸ್ವಾಮಿ. ನಾನಾ ತರಹದ ಸಾಧನೆಯನ್ನು ಮಾಡಿದವರು ಭಕ್ತರು ಎಲ್ಲ ಅಲ್ಲಿ ಭಾಗವಹಿಸಿರ್ತಾರೆ. ಅವರನ್ನು ನೋಡೋದು 10 ಜನದ ಜೊತೆ ಮಿಂಗಲ್ಲಾದಾಗ ನಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳಿರಬಹುದು. ಇದ್ದದ್ದೇ ಸಂಸಾರದ 108 ಸಮಸ್ಯೆಗಳಿರತ್ತೆ, ಅದನ್ನು ಮರೆತು ಇರಬಹುದು ಅಂದರೆ 10 ಜನ ಭಗವದ್ಭಕ್ತರು ಇದ್ದಲ್ಲಿ ಇರಬಹುದು. ಆ್ಯಕ್ಚುಯಲ್ಲಾಗಿ ಭಾಗವತ ಹೇಳೋದೇ ಅದು, ನಮ್ಮ ಮನೆಯಲ್ಲೂ ನಾವು ಅತಿಥಿಗಳಂತೆ ಇರಬಹುದಂತೆ. ಅತಿಥಿಗಳಾಗಿದ್ದರೆ ನಮಗೆ ಯೋಚನೆ ಇಲ್ಲ. ಮಠಕ್ಕೆ ಬಂದಿದ್ದೇವೆ, 12 ಗಂಟೆಗೆ ಎಲೆ ಊಟಕ್ಕೆ ಹಾಕ್ತಾರೆ, ಕೃಷ್ಣಾರ್ಪಣೆ ಹೇಳ್ತಾರೆ, ನಾವು ಏನಾದರೂ ಕಾಳಜಿ ಮಾಡ್ತೀವ? ಅಡುಗೆಯವನು ಬಂದಿದ್ದಾನ, ಎಣ್ಣೆ ಇದೆಯಾ, ಬೆಣ್ಣೆ ಇದೆಯಾ, ಅಕ್ಕಿ ಇದೆಯಾ, ಏನಿಲ್ಲ. ನಮಗೆ ಯೋಚನೆ ಅಂದರೆ ಎಲೆ ಸಿಗತ್ತೋ ಇಲ್ಲೋ, ಅದೊಂದೇ ಯೋಚನೆ. ಅದು ವ್ಯವಸ್ಥೆ ಮಾಡಿರ್ತೀವಿ, 3 ಜನಕ್ಕೆ ಹೇಳಿಬಿಟ್ಟಿರ್ತೀವಿ, ಹಾಂ ಗೊತ್ತಲ್ಲ ನೀವು ನಮಗೆ ಎಲೆ, ಒಬ್ಬನೇ 3 ಎಲೆ ಯಾಕೆ ಅಂದರು. ಯಾರು ಮಿಸ್ ಆದರೂ ಎಲೆ ಮಿಸ್ ಆಗಬಾರದು ಅಂಥೇಳಿ. ಅತಿಥಿಗಳಾಗಿ ನಾವು ಇದ್ದಾಗ ನಮಗೆ ಯೋಚನೆ ಇಲ್ಲ,
ಅದೇ ನಾನೇ ನನ್ನ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಅಂದರೆ ಎಷ್ಟು ತಲೆಬಿಸಿ, ಅಡುಗೆ ಆಯಿತೋ ಇಲ್ಲೋ, ಕಟ್ಟಿಗೆ ಉರಿತಾ ಇದೆಯೋ ಇಲ್ಲೋ, ಆಚಾರ ಜನಗಳು ಹೇಳದಷ್ಟೇ ಬರ್ತಾರೋ ಅಥವಾ ಜಾಸ್ತಿ ಬರ್ತಾರೋ, ಅಥವಾ ಬರದೇ ಇದ್ರೆ ಅದು ಕಷ್ಟ. 100 ಜನಕ್ಕೆ ಮಾಡಿಸಿ 10 ಜನ ಬಂದರೆ 90 ಜನ ಚೆಲ್ಲೋದಿಲ್ಲಿ. ಈ ಹೊರಗೆ ಹಾಕೋದು ಕಷ್ಟ, ತುಂಬ ಕಷ್ಟ ಇದೆ, ಎಲ್ಲವೂ ಕಷ್ಟವೇ. ಅದೇ ಹೋದಲ್ಲಿ ಬಂದಲ್ಲಿ ಯಾವ ಯೋಚನೆ ಇಲ್ಲ, ತಿನ್ನೋದು ಕೈಲಾದರೆ ಅಂದು ಬರೋದು. ಏನಿದು, ಇದು ಏನು, ತಾನೇ ಬರೆಸಿದ್ದು ತಾನೇ ಮಾಡಿದ್ದಲ್ಲ, ಯಾವುದೋ ಆರಾಧನೆಗೆ ಬಂದು. ಹೀಗೆ ಆರಾಧನೆಗೆ ಬಂದು ಏನು ನಾನು ಬರಬಾರ್ದು ರೀ, ಏನೋ ಮತ್ತೆ ಬರ್ತೇನೆ ಯಾಕೆ, ಏನಾಯ್ತು ನಿಮಗೆ? ಅದು ಜಿಲೇಬಿ ಇಷ್ಟೇ ಉದ್ದದ್ದು ಹಾಕ್ಯಾರ, ಎಷ್ಟು ಅನ್ಯಾಯ ನನಗೆ. ಹಾಂ, ಪ್ರತಿ ಸಲ ಬಂದಾಗ ಹೀಗೆ ಆಗತ್ತದು. ಆಮೇಲೆ ಯಾರೋ ಅಂದ್ರೆ ಹೋಗಲಿ ಬಿಡ್ರಿ, ಇಲ್ಲ ಪದ್ಮನಾಭ ತೀರ್ಥರ ಕಾಲದಿಂದ ಹೀಗೆ ಅಂದರೆ ಇವರೇನೋ ಜಿಲೇಬಿ ಕಡ್ಡಿ ಅವ್ರ ಕಾಲದಲ್ಲಿ ಇವರೇ ಮಾರ್ಕೊಟ್ಟಾಗೆ. ನಿನ್ನ ಮನೆಯಲ್ಲಿ ಮಾಡು ಗೊತ್ತಾಗತ್ತೆ ಏನಾಗುತ್ತೆ ಸಮಸ್ಯೆ. ಒಂದು ಇಲ್ಲೇ ಇದೇ ಪ್ರವಚನ ಅಂತ ಬೆಳಗ್ಗೆ 10-11 ಇರುತ್ತೆ. ಅಡುಗೆ ಮಾಡಿಸ್ದವ್ರಿಗೆ ಎದೆ ಹೊಡಿಯತ್ತೆ, ಏನು ಇಷ್ಟೇ ಜನ ಇದ್ದಾರೆ, 1000 ಜನಕ್ಕೆ ಅಡುಗೆ ಆಗಿದೆ. ಅದೇ ಊಟದ ಟೈಮಲ್ಲಿ ನೋಡಿದಾಗ ಆಗು ಮತ್ತೆ ಎದೆ ಹೊಡಿಯತ್ತೆ, ಇಷ್ಟು ಜನ ಇದ್ದಾರೆ ಅಡುಗೆ ಅಷ್ಟೇ ಇದೆಯಲ್ಲ ಅಂತ. ಅಂತೂ ಎದೆ ಹೊಡ್ಕೊಬೋದು ವ್ಯವಸ್ಥಾಪಕರಿಗೆ. ನೀನು ನಿನ್ನ ಮನೆಯಲ್ಲಿ ಸುಖವಾಗಿ ಇರಬಹುದು. ಇತ್ತಂ ಪರಿಮರ್ಶನ್ಯುಕ್ತ ಗ್ರಹೇಶ್ ಅತಿಥಿ ಬದ್ಧತೆ ನ ಗ್ರಹೈರನುಬದ್ಧೇತ ನಿರ್ಮಮೋ ನಿರಹಂಕೃತಿ. ಈ ಅನುಸಂಧಾನವನ್ನು ನಿನ್ನ ಮನೆಯಲ್ಲಿ ಮಾಡಿದರೆ ನಿನ್ನ ಮನೆಯಲ್ಲಿ ನೀನು ಅತಿಥಿಯಂತೆ ಇರಬಹುದು. ಯಾವುದದು ಅನುಸಂಧಾನ? ಪುತ್ರ ದಾರಾಪ್ತ ಬಂಧೂನಾಂ ಸಂಗಮ ಪಾಂಥ ಸಂಗಮ ಅನುದೇಹಂ ಭವಂತೇತೆ ಸ್ವಪ್ನೋ ನಿದ್ರಾನುಗೋಯಥ ಅಂತ ಭಾಗವತ ಹೇಳ್ತು. ಮುಂದೆ ಬರುವಂಥದ್ದು ಪ್ರಾಸಂಗಿಕವಾಗಿ ಇಲ್ಲಿ ಹೇಳದೆ, ಹೆಂಡತಿ ಮಕ್ಕಳು ಬಂಧು ಬಳಗ ಇವರೆಲ್ಲರ ಅನುಬಂಧ ದಾರಿ ಹೋಕರ ಅನುಬಂಧದಂತೆ. ಅಂದರೆ ಪ್ರಯಾಣ ಮಾಡಬೇಕಾದ್ರೆ ಕೋ ಪ್ಯಾಸೆಂಜರ್ಸು ನಮ್ಮ ಜೊತೆಯಲ್ಲಿ ಇರ್ತಾರೆ, ನಮಗೂ ಅವ್ರಿಗೂ ಒಂದು ಸ್ನೇಹ ಬೆಳೆದಿರುತ್ತೆ. ತುಂಬ ದೂರ ಟ್ರಾವೆಲ್ ಮಾಡಬೇಕು, ಈ ಬದರಿ ಯಾತ್ರೆ ಒಂದು 30 ಒಂದೇ ಬಸ್ಸಲ್ಲೇ ಇರ್ತೇವೆ, ಪರಸ್ಪರ ಅಲ್ಲಿ ಒಂದೊಂದು ಗುಂಪು ಮಾಡಿಕೊಂಡಿರ್ತಾರೆ, ಒಂದು 10 ಅವ್ರದ್ದು ರೂಮು, ಅವ್ರಿಗೆ ತಂದಿದ್ದವರು, ಇವರು ತಂದಿದ್ದವರು ತಿಂದು ಮಾಡಿ, ಇನ್ನು ಕೆಲವರು ಏನು ಮಾಡ್ತಾರೆ, ಅವ್ರು ತಂದಿದ್ದವರು ಇವರು ತಂದಿದ್ದು ಅವ್ರಿಗೂ ಕೊಡದೆ ಮತ್ತು ಅವ್ರು ತಂದಿದ್ದನ್ನೇ ತಿಂದು, ನಿಮ್ಮದು ಯಾವಾಗ ಅಂದರು, ನಾವು ಮುಂದೆಲ್ಲ ಮುಗಿದೋದ ಮೇಲೆ ಬಿಚ್ಚುತ್ತೀವಿ ಅಂಥೇಳಿ. ಅದು ಮುಗಿಯೋದೇ ಇಲ್ಲ, ಯಾತ್ರೆ ಮುಗಿದ್ರು ಇವರು ಬಿಚ್ಚೋದು ಮುಗಿಯೋದೇ ಇಲ್ಲ. ಅದು ಇರಲಿ, ಅಂತೂ ಚೆನ್ನಾಗಿರುತ್ತೆ. ಒಂದು ತಿಂಗಳಾದ ಮೇಲೆ ನಮ್ಮ ಊರು ಕಡೆ ಬಂದಾಗ, ಇಲ್ಲ ನಿಮ್ಮ ಒಟ್ಟಿಗೆ ಒಡನಾಟ ತುಂಬ ಚೆನ್ನಾಗಿತ್ತು, ನಿಮ್ಮ ಮನೆಗೆ ಬಂದ್ಬಿಡಲ್ಲ, ಇನ್ನೆಂದೂ ನಿಮ್ಮ ಜೊತೆ ಬರಲೇಬಾರ್ದು. ಯಾಕೆ ಅಂದು, ಯಾಕೆ ಅದೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೊರಟೋಗ್ತಾರೆ. ಆ ದಾರಿ ಹೋಕರ ಸಂಬಂಧ ಇದ್ದಾಗೆ ಸಂಸಾರ. ದೇವರು ನಂಟನ್ನು ಹಾಕಿದ್ದಾನೆ. ಇದು ತುಂಬ ದೊಡ್ಡ ಅನುಸಂಧಾನ ಇದೆಲ್ಲ, ಯಾದವಾರ್ಯರಂಥ ಮಹಾನುಭಾವರಿಗೆ ಇತ್ತಿದು. ಹಾಗಿದ್ರೆ ನಿನ್ನ ಮನೆಯಲ್ಲಿ ನೀನು ಸುಖವಾಗಿರ್ಬೋದು ಅಂತ. ಈಗ ಪ್ರಕೃತದಲ್ಲಿ ದೊಡ್ಡವರ ಜ್ಞಾನಿಗಳ ಒಡನಾಟ ತುಂಬ ದೊಡ್ಡದು. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧನ್ಯಂ. ನಾವೇನಾದರೂ ತೆಗೆದುಕೊಂಡು ಹೋಗುವ ಡೆಪಾಸಿಟ್ ಏನು ಅಂದರೆ ಪರಲೋಕಕ್ಕೆ ಬೇರೆ ಏನೂ ಇಲ್ಲಂತೆ. ದೊಡ್ಡವರ ಜ್ಞಾನಿಗಳ ಒಡನಾಟ ಮಾಡಿರ್ತೀವಲ್ಲ, ಅದೇ ಪರಲೋಕಕ್ಕೆ ಬರುವಂತಹ ಡೆಪಾಸಿಟ್ ಅಂತ. ಶೇವದಿಹಿ ಠೇವಣಿಹಿ ಅಂತ ಬರೀತಾರೆ ಉಪನಿಷತ್ತಿನಲ್ಲಿ. ಇನ್ನೊಂದು ಮಾತು ಬರುತ್ತೆ, ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ಅಂತ ಆಚಾರ್ಯರು ಬಿಡಿಸ್ತಾರೆ, ಗೊತ್ತೇ ಆಗೋದಿಲ್ಲ ಅದು. ಆ ಅಕಾರ ಶಬ್ದ ವಾಚ್ಯನಾದ ಭಗವಂತ ನಿತ್ಯಂ ಶೇವದಿಹಿ ಇತಿ ಜಾನಾಮಿ ಅಂತ ಬರೀತಾರೆ ಆಚಾರ್ಯರು. ನಿತ್ಯವಾದ ಡೆಪಾಸಿಟ್ ಅಂದರೆ ದೇವರ ಬಗ್ಗೆ ತಿಳುವಳಿಕೆ ಇದೆಯಲ್ಲ, ಅದು ಪರಲೋಕಕ್ಕೂ ಬರುವಂತಹ ಡೆಪಾಸಿಟ್ ಅಂತದು. ಆಯಿತು, ಕವಿ ಅನ್ನೋನನ್ನು ಪ್ರಶ್ನೆ ಮಾಡ್ತಾನೆ. ಜೀವನದಲ್ಲಿ ಭಯ ಇಲ್ಲದೇ ಇರಬೇಕು ಅಂದರೆ ಏನು ಮಾಡಬೇಕು? ಇದು ಎಲ್ಲರಿಗೂ ಪ್ರಶ್ನೆನೇ ಇದು. ಭಯ ಇಲ್ಲ ಅಂತ ಇರಬೇಕು. ಅದಕ್ಕೆ ಉತ್ತರ ತುಂಬ ವಿಸ್ತಾರವಾಗಿದೆ. ಒಂದು ಮಾತಲ್ಲಿ ಹೇಳೋದಾದರೆ, ಯಾರಿಗೆ ಎಲ್ಲವೂ ಶ್ರೀಹರಿ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಇದೆ ಅವನಿಗೆ ಭಯ ಇಲ್ಲ, ಯಾರಿಗೆ ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಅನ್ನುವ ಚಿಂತನೆ ಇದೆ ಅವನಿಗೆ ಹೆಜ್ಜೆ ಹೆಜ್ಜೆಗೆ ಭಯ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಅಸ್ಮೃತಿ. ಎರಡರಲ್ಲಿ ಯಾರಿಗೆ ಮನಸ್ಸು ಅವನಿಗೆ ಭಯ, ಯಾರಿಗೆ ಒಂದರಲ್ಲಿ ಮನಸ್ಸು ಅವನಿಗೆ ಭಯ ಇಲ್ಲ. ಇದು ಭಾಗವತ ಹೇಳಿದ್ದು, ಎರಡು ಒಂದು ಯಾವುದು ಗೊತ್ತಾಗೋದಿಲ್ಲ. ಆಚಾರ್ಯರು ತಾತ್ಪರ್ಯವನ್ನು ಕೊಟ್ಟರು, ಆತ್ಮನೋ ದೇಹ ಗೇಹಾದಿ ದ್ವಯ ಶಬ್ದೇನ ಭಣ್ಯತೆ. ಜೀವನ ಮನೆ ಮಠ ಇವೆಲ್ಲವೂ ಎರಡಂತೆ, ಒಂದ್ಯಾವುದು ದೇವರಂತೆ. ಹೌದು, ದೇವರೇ ಎಲ್ಲ ಮಾಡಿಸ್ತಾನೆ ಅನ್ನುವ ಅನುಸಂಧಾನದ ಪ್ಯಾಟ್ರನ್ ಹೇಗೆ, ಅದರ ರೀತಿ ಹೇಗೆ? ನಾವೆಲ್ಲ ಕರ್ಮ ಮಾಡಿದ ಮೇಲೆ ಹೇಳುವ ಮಂತ್ರ ಇಲ್ಲಿದ್ದದು. ಕಾಯೇನ ವಾಚ ಮನಸೇಂದ್ರೇ ಇರುವ ಬುದ್ಧಾತ್ಮನಾಮ ಪ್ರಕೃತೇ ಸ್ವಭಾವತ್.
ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತೇ. ಕರೋಮಿಯನ್ನು ನಾವು ಹೇಳ್ತೀವಿ, ಇಲ್ಲಿ ಭಾಗವತ ಹೇಳ್ತು, ಕಾಯ ವಾಚ ಮನಸ ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡು. ಕರೋತಿ ಏನು ಮಾಡ್ತೀವೋ ಅದನ್ನು ಸಮರ್ಪಯ, ಕರೋಮಿ ಅಂತ ನಾನು ಓಕೆ ಅಂತಂದೆ. ಹೌದು, ಎಲ್ಲವೂ ದೇವರೇ ಮಾಡಿಸ್ದ ಅಂತ ಬಾಯಲ್ಲಿ ಅನ್ಬೋದು, ಎಲ್ಲವೂ ದೇವರೇ ಮಾಡಿಸ್ದ ಅಂತ ಅನುಭವಿಸಿ ಅಂದರೆ ಅದಕ್ಕೆ ಅರ್ಥ ಇದೆ. ಭಯಕ್ಕೆ ಅಂತೀವಿ ನಾವೆಲ್ಲ, ದೇವರೇ ಮಾಡಿಸ್ದ ಅಂತ ಅನ್ನೋ, ಯಾಕೆ ಪಾಪ ಬರುತ್ತೆ ಅನ್ನೋ, ಆಯಿತು ದೇವರೇ ಮಾಡಿಸ್ದ, ಒಳಗೆ ಏನು ಮಾಡಿಸೋದನ್ನೋ ಏನೋ. ಮನೆಯಲ್ಲಿ ಒಂದು 50 ಜನಕ್ಕೆ ಹೆಣ್ಣು ಮಗಳು ಅಡುಗೆ ಮಾಡಿರ್ತಾಳೆ. ಬೆಳಗ್ಗೆ ಪಾಪ 4 ಎದ್ದು 12 ಗಂಟೆವರೆಗೂ ಅಡುಗೆ ಎಲ್ಲ ಮಾಡಿ ಇಟ್ಟಾಗ, ತುಂಬ ಚೆನ್ನಾಗಿದೆ ಅಡುಗೆ, ಯಾರು ಮಾಡಿಸಿದ್ರು? ಗಂಡ ಅಂದ. ದೇವರೇ ಮಾಡಿಸೋದು ಬರ್ತಾರೆ ದೇವ್ರು ಮಾಡಿಸೋಕ್ಕೆ, ಮುಚ್ಚಲಿ ಬಾಯಿ. ಯಾರು ಮಾಡಿಸಿದ್ದು? ಸತ್ತಿದ್ದೀನಿ ಒಲೆ ಮುಂದೆ ದೇವ್ರಂತೆ ದೇವ್ರು. ಹಾಗನ್ನೇ ಪುಣ್ಯ ಬರ, ಆಯಿತು ದೇವರೇ ಮಾಡಿಸ್ದ. ದೇವ್ರಂದ, ನೀ ಇಷ್ಟು ರೋಷದಿಂದ ಹೇಳೋದು ಬೇಡ ತಾಯಿ, ನೀನೇ ಮಾಡಿದೆ ಅನ್ಕೋ. ನನಗೆ ದೇವರ ಪರಿಚಯ ಇಲ್ಲ, ಆದ್ದರಿಂದ ನಾನು ಮಾಡಿದೆ ಅಂತ ಇದ್ದೇನೆ. ನಿನಗೆ ದೇವರೇ ಮಾಡಿಸ್ದ ಅನ್ನುವ ಪ್ರಾಮಾಣಿಕವಾದ ಅನುಸಂಧಾನ ಬಂದು ಅನ್ನಬೇಕಾದರೆ ದೇವರ ಬಗ್ಗೆ ತಿಳಿ ಅಂತಾರೆ. ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇಹೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೇತ್ ವಿಚರೇತ್ ಅಸಂಗ. ಕೇಳು ಮೊದಲು ದೇವರ ಬಗ್ಗೆ, ನಿನ್ನ ದೇಹದಲ್ಲಿ ಇದ್ದು ಅವನು ಮಾಡುವ ಉಪಕಾರ ಏನು? ಅದು ಉಪನಿಷತ್ತುಗಳ ಬಗ್ಗೆ ನಮ್ಮ ಸತ್ಯಾತ್ಮತೀರ್ಥರಂತಹ ಮಹಾನುಭಾವರಲ್ಲಿ ಕೇಳಬೇಕು. ಏನು ದೇವರ ಉಪಕಾರ? ಅವನು ರೂಪಗಳು, ಅವನು ಎದ್ದು ಕೈ ಕಾಲು ಆ ಎಲ್ಲ ಇಂದ್ರಿಯಗಳು ಎಲ್ಲ ಅಲ್ಲಲ್ಲೇ ಇಂಜಸ್ಸನ್ನು ಇಟ್ಟು ಅಲ್ಲಿ ಗ್ರೀಸಿಂಗ್ ಆಗೋ ಥರ ವ್ಯವಸ್ಥೆಯನ್ನು ಮಾಡಿ ನಮ್ಮ ನಿಮ್ಮ ದೇಹದಲ್ಲಿ ಸರಿಯಾಗಿ ಎಲ್ಲ ಸಿಸ್ಟಮ್ಮು ಚೆನ್ನಾಗಿದೆ. ಒಂದು 3-4 ಸಿಸ್ಟಮ್ಮು ತುಂಬ ಚೆನ್ನಾಗಿ ಎಲ್ಲವೂ ಬೇಕು. ಅದರಲ್ಲಿ ಮೇಜರ್ ಆಗಿರೋದು ಒಂದು ರೆಸ್ಪಿರೇಟರಿ ಸಿಸ್ಟಮ್ಮು, ಇನ್ನೊಂದು ತಿಂದ ಅನ್ನ ಆಹಾರವನ್ನು ಅರಗಿಸುವಂತಹ ಮೆಟಬಾಲಿಕ್ ಸಿಸ್ಟಮ್. ಎರಡೂ ಚೆನ್ನಾಗಿರಬೇಕು, ಒಂದು ಆಹಾರ ಇನ್ನೊಂದು ವಾಯು ಸಂಚಾರ. ಇನ್ನೂ ಆಯುರ್ವೇದದಲ್ಲಿ ಹೇಳೋದು ಎಲ್ಲ ರೋಗಗಳಿಗೂ ಕಾಯಿಲೆಗೆ ಪ್ರಧಾನವಾದ ಕಾರಣ ಯಾವುದು ಅಂತಂದರೆ ಸಿಕ್ಕಾಪಟ್ಟೆ ಅಜೀರ್ಣತ. ಈ ಎಲ್ಲ ಸಿಸ್ಟಮನ್ನು ದೇವರು ಇಟ್ಟಿಯಾನು. ಏನದು ಮೆಟಬಾಲಿಕ್ ಸಿಸ್ಟಮನ್ನು ಅದು ವರ್ಣನೆ ಮಾಡೋದು, ಅಲ್ಲಿ ತಗೊಳ್ತೇವೆ ಶಾಸ್ತ್ರೀಯವಾಗಿ ಒಂದು ಬೇರೆ. ಅದೆಲ್ಲ ಒಳಗೆ ಪ್ರೋಸೆಸ್ ಆಗಿ ಇದಾಗಬೇಕು ಅಂದರೆ ಆ ಕೆಮಿಕಲ್ಸ್ ಉತ್ಪತ್ತಿ ಆಗಬೇಕು, ಆ ವೈಟಮಿನ್ ಡಿಫಿಷಿಯನ್ಸಿ ಇದೆ. ಕಣ್ಣೇನೋ ಅವರಿಗೆ ಶಾರ್ಪ್ನೆಸ್ ಇಲ್ಲ, ಕಿವಿ ಕೇಳಲ್ಲ, ಇನ್ನೇನೋ ರೋಗ ಇದೆ. ಯಾಕೆ? ಇವರಿಗೆ ಎ ವಿಟಮಿನ್ ಕಮ್ಮಿ. ನಾಲಿಗೆ ಹುಣ್ಣಾಗಿದೆ, ಯಾಕೆ? ಬಿ ವಿಟಮಿನ್ ಕಮ್ಮಿ. ಎಲ್ಲ ಸರಿ, ನಾನು ಹುಳಿಯನ್ನು ತಿನ್ನಬೇಕಾದ್ರೆ A-Z ವಿಟಮಿನ್ ಅದರಲ್ಲೇ ಇದೆ, ತಿಂದೇನೋ ಕೂಡ್ತೇನೆ. ಸಪರೇಟ್ ಮಾಡಿ ಎ ಒಂದು ಕಡೆ, ಬಿ ಒಂದು ಕಡೆ, ಸಿ ಒಂದು ಕಡೆ, ಡಿ ಒಂದು ಕಡೆ, ಯಾರು ಕಳಿಸ್ತಾರೆ? ಹಾಗೇನಾದರೂ ನಾವು ಸಪರೇಟಾಗಿ ಹಾಗೆ ಬಡಿಸೋದಾದರೆ ಏನೋ ಇಲ್ಲಿ ಪಲ್ಯ ಚಟ್ನಿ ಕೋಸಂಬರಿ ಅಂತ ಕೇಳ್ತಾರೆ. ಆಚಾರ್ಯ, ನಿಮಗೇನು ಎ ಬೇಕೋ, ಬಿ ಬೇಕೋ, ಸಿ ಬೇಕೋ? ಅವನಿಗೆ 2 ಕಮ್ಮಿ ಇತ್ತು, B1 D1. ಅವನು BD ಹಾಕ್ರಿ ಅಂದೆ. ಇಲ್ಲೆಲ್ಲ ಹಾಕೋದಿಲ್ಲ ಅಂದರು, B-vitamin 1, D-vitamin 1 ಅಂದರು. ಇದನ್ನು ನಾವು ಕೇಳೋದಿಲ್ಲ. ದೇವರು ವ್ಯವಸ್ಥೆಯನ್ನು ದೇಹದಲ್ಲಿ ಮಾಡ್ತಾನೆ, ಇಷ್ಟೆಲ್ಲ ಮಾಡ್ತಾನಲ್ಲ. ಅದಕ್ಕೆ ಅಂದರು, ನೀನು ದೇವರ ಬಗ್ಗೆ ಕೇಳು, ಕೇಳಿದಾಗ ಭಕ್ತಿ ಬರುತ್ತೆ, ಅವನು ಮಾಡಿದ ಉಪಕಾರದ ಬಗ್ಗೆ ನಿನಗೆ ಚಿಂತನೆ ಬರುತ್ತೆ. ಯಾವ ಮಟ್ಟದಲ್ಲಿ ನೀನು ಕೇಳಬೇಕು ಅಂದರೆ ಅವನು ಮಾಡಿದ ಉಪಕಾರವನ್ನು ನೆನೆದು ಕುಣಿಬೇಕಂತ. ಗಾಯನ್ ವಿಲಜ್ಜೇತ್. 4 ಜನ ಏನಾರು ಅನ್ಕೋತಾರ ಅನ್ಕೊಳ್ಳಿ, ನಚಿಕೆಗೊಳ್ಳಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವಲ್ಲ ನಮ್ಮಚ್ಚುತ ನೋಲಗ ಮೆಚ್ಚಿ ಕೊಟ್ಟಿದೆ ನಿನಗೆ ಹೆಚ್ಚಿನ ಪದವಿಯ, ಹರಿಹರಿ ಎಂದ್ವದರೋ ಬಂದ ದುರಿತಗಳಿಗೆ ಬೆದರೋ, ನೀರಜಾಕ್ಷ ನಿರ್ಜನ ಪತಿ ಹರಿ ಎಂದು ಹರಿ ಚೀರಿ ಬೊಬ್ಬಿಡು ತಲೆ ಕುಣಿಯೋ. ಹೀಗೆ ಮಾಡು. ಕಡೆಗೆ ದೇವರಲ್ಲಿ ತೀ ಮನಸ್ಸನ್ನು ಇಟ್ಟು ಗಾಯನ್ ವಿಲಜ್ಜೇತ್ ವಿಚರೇತ್ ಅಸಂಗ ಅಂಥೇಳಿ. ಇನ್ನು 2ನೇ ಪ್ರಶ್ನೆ ಕೇಳೋದು, ಅಂತೂ ಎಲ್ಲವೂ ಶ್ರೀಹರಿ ಮಾಡಿಸ್ತಾನೆ ಅಂತ ನೀನು ಚಿಂತನೆಯನ್ನು ಮಾಡು. ಅವ್ರು ಯಾವ ಮಟ್ಟದಲ್ಲಿರ್ತಾರೆ? ಹಸತ್ಯತೋ ರೋದಿತಿ ರೌತಿ ಗಾಯನ್ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಭಕ್ತಿ ಹೆಚ್ಚಾಗ್ತಾ ಆಗ್ತಾ ಇದ್ದಕ್ಕಿದ್ದಾಗೆ ನಗತಾನೆ, ಇದ್ದಕ್ಕಿದ್ದಾಗೆ ಅಳತಾನೆ, ಜೋರಾಗಿ ಕೂಗ್ತಾನಂತೆ, ಕೆಲವೊಮ್ಮೆ ಸುಮ್ಮನೆ ಕೂತು ಬಿಡ್ತಾನೆ. ಈ ಮಟ್ಟ ಮುಟ್ಟಬೇಕು ಅಂದರು. ತಕ್ಷಣ ಮಧ್ವಾಚಾರ್ಯರು ತಾತ್ಪರ್ಯ ಬರೆದರು, ಅಂದರೆ ನೀವು ಭಕ್ತರು ಅಂದರೆ ಹುಚ್ಚುಚ್ಚಾಗಿ ಆಡಿದ್ರೆ ಮಾತ್ರ ಭಕ್ತರ? ಇರಲಿ, ಆಗಲಿ, ಅವ್ರು ಭಕ್ತಿ ಮಾಡಲಿ.
ಆದರೆ ಈ ಲಕ್ಷಣ ಹುಚ್ಚನಲ್ಲಿ ಅತಿವ್ಯಾಪ್ತವಾಯಿತು. ಒಬ್ಬ ಭಕ್ತ ಕುಣಿತಾನೆ, ಕುಪ್ಪಳಿಸ್ತಾನೆ, ಜೋರ ಕೂಗ್ತಾನೆ, ಸರಿ. ಇನ್ನೊಬ್ಬ ಹುಚ್ಚನೂ ಹುಚ್ಚುಚ್ಚಾಗಿ ಆಡ್ತಾನೆ ಅಥವಾ ನಾಟಕಕ್ಕಾಗಿ ಹೀಗೆ ಮಾಡ್ದ. ಇದು ನಾಟಕವೋ ಭಕ್ತಿಯೋ ಅಂತ ತಿಳ್ಕೊಬೋದು ಹೇಗೆ? ಮತ್ತು ಡೀಸೆಂಟಾಗಿ ಭಕ್ತರು ಇರೋದೇ ಇಲ್ವಾ ಅಂದರೆ ಆಚಾರ್ಯರಂದರು, ಕೆಲವರಿಗೆ ತಮಗಾದಂತಹ ಏನು ಒಳಗೆ ಅವರವರ ಅನುಭವವೋ ಅವರವ್ರಿಗೆ ಇದೇನಾಗುತ್ತೆ ಅದನ್ನು ಒಳಗೆ ತಡೆದಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ, ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ. ನೋಡ್ತೀವಲ್ಲ ಎರಡು ಥರದ ಜನ, ತುಂಬ ಸಂತೋಷ ಆಯಿತು ಕೂಗಾಡಿಬಿಡ್ತಾರೆ, ಓ ಆ ಓ ಅಂತ ಕೆಲವರು, ಅಥವಾ ತುಂಬ ದುಃಖ ಆಗಿರುತ್ತೆ, ಕೆಲವರು ಸಿಕ್ಕಾಬಿಟ್ಟೆ ಹೇಳ್ತಾ ಇರ್ತಾರೆ. ಸಮಾಧಾನ ಮಾಡಲಿಕ್ಕೆ ಹೋಗಲ್ಲ, ಆ ಸಮಾಧಾನ ಮಾಡಲಿಕ್ಕೆ ಹಿಡ್ಕೊಂಡು ಹೋದವರು ಅವ್ರ ಮೇಲೆ ಬಿದ್ದು ಅವ್ರು ಅಳೋ ಥರ ಆಗಿ ಇಷ್ಟೆಲ್ಲ ಆಗ್ತಾರೆ. ಕೆಲವ್ರು ಏನು ಅಳ್ತಾ ಇರೋದಿರಲ್ಲ, ಒಳಗೆ ದುಃಖ ಆಗಿರುತ್ತೆ. ಆಚಾರ್ಯರು ಬರೀತಾರೆ, ಕೇಚಿದ್ ಉನ್ಮಾದವದ್ ಭಕ್ತಾ ಬಾಕ್ಯಲಿಂಗ ಪ್ರದರ್ಶಕಾ. ಹೊರಗೆ ಅವರು ತೋರಿಸ್ಬೇಕು ಅಂತ ತೋರಿಸೋದಲ್ಲ, ಅವರು ಒಳಗೆ ಅದನ್ನು ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ. ಕೆಲವರು ಡೀಸೆಂಟ್ ಆಗಿರ್ತಾರೆ. ಹಾಗಾದರೆ ಹೊರಗೆ ತೋರಿಸುವವರಿಗೂ ಹಾಗೂ ತೋರಿಸಿದವರಿಗೂ ಇರುವಂತಹ ಅನುಗತವಾದ ಲಕ್ಷಣ ಏನಾದರೂ ಇದೆಯಾ? ಇಬ್ಬರಲ್ಲೂ ಕಾಮನ್ ಆದದ್ದು ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷ ಮುಖ ಪ್ರಸಾದ ಧಾಡ್ಯಾರ್ಚ. ಆಚಾರ್ಯರಲ್ಲಿ ಬರೆಯೋದು ದೇವರ ವಾರ್ತೆಯನ್ನು ಕೇಳ್ತಾ ಕೇಳ್ತಾ ಅವರ ಮುಖದಲ್ಲಿ ಗೊತ್ತಿಲ್ಲದೆ ಒಂದು ಸಂತೋಷದ ಖಳೆ ಬರಬೇಕಂತೆ. ಇದಿಬ್ಬರಿಗೂ ಕಾಮನ್ ಇದು. ಯಾರು ತನಗಾದಂತಹ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ, ಯಾರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಇಬ್ಬರಿಗೂ ಧಾರ್ಢ್ಯಾರ್ಚ ದೃಢವಾಗಿ ಅವನಿರಬೇಕು. ಈ ಅನುಸಂಧಾನವನ್ನು ಮಾಡೋನು ಭಕ್ತ ಕೂಗ್ತಾರ, ಅದು ನಗುವರು ರೋದೀಸುವರು ನಾಟ್ಯವಾಡುವರು ಬಗೆಯರೋ ಬಡತನ ಭಾಗ್ಯ ಭಾಗವತರು ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಯಾದರೂ ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ವಿತ್ತು ಕಾಯೋ ಕರುಣಾ ಸಾಗರ. ಹೀಗೆ ಜ್ಞಾನಿಗಳು ಇರ್ತಾರೆ, ಕೆಲವರು ಸಾಧನೆಯನ್ನು ಮಾಡಿಕೊಂಡೇ ಇರ್ತಾರೆ. ಆದರೆ ತೋರಿಸುವವರು ತೋರಿಸ್ಬೇಕು ಅಂತಲ್ಲ, ಗೊತ್ತಿಲ್ಲದೆ ಅವರಲ್ಲಿ ಆಗುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಭಾಗವತ ಉತ್ತಮರು ಮಧ್ಯಮರು ಅಧಮರು ಅಂದರೆ ಯಾರು? ಉತ್ತಮ ಭಾಗವತರು ಅಂದರೆ ಎಲ್ಲ ಕಡೆ ದೇವರನ್ನು ಕಾಣೋ, ಸರ್ವಭೂತೇಶು ಅಪಶ್ಯತ್ ಭಗವತ್ ಭಾವಮಾತ್ಮನಃ ಭೂತಾನೆ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮ. ತುಂಬ ದೊಡ್ಡ ತಾತ್ಪರ್ಯ ಇದೆ ಇವಕ್ಕೆಲ್ಲ. ಮುಖ್ಯವಾಗಿ ಹೇಳೋದೇನೆಂದರೆ ಯಾರನ್ನೂ ಬೈಯೋದಿಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ. ಅವರಿಗೇನಾದರೂ ಸನ್ಮಾನ ಆಯಿತು, ತುಂಬ ಮಾಡಿದವ್ರನ್ನ ಹೊಗಳೋದು ಮಾಡೋದು ಮತ್ತೆ ಮತ್ತೆ ಕೇಳಿ ತುಂಬ ಸಂತೋಷ, ನೀವು ಸನ್ಮಾನ ಮಾಡಿದ್ರಿ, ಮುಂದಿನ ವರ್ಷನೂ ನಾವು ತಯಾರಿದ್ದೀವಿ, ನೀವು ಬೇಕಾದ್ರೆ ಮಾಡ್ಕೋಬೋದು, ಅದೇನೂ ಹೇಳೋದಿಲ್ಲ. ನಾನು ಸನ್ಮಾನಕ್ಕೆ ಯೋಗ್ಯನೇ ಅಲ್ಲ, ನೀವು ಮಾಡಿದ್ದೀರಿ, ದೇವರು ನಿಮ್ಮಲ್ಲಿ ನಿಂತು ಮಾಡಿಸಿದ್ದಾನೆ, ನನ್ನಲ್ಲಿ ಯಾವ ಗುಣಗಳಿದೆಯೋ ಗೊತ್ತಿಲ್ಲ, ನೀವು ಆ ಅನುಸಂಧಾನ ಮಾಡಿದ್ದರಿಂದ ಆ ಗುಣಗಳು ನನ್ನಲ್ಲಿ ಬರಲಿ, ಕೃಷ್ಣಾರ್ಪಣ ಮಸ್ತು ಇಷ್ಟಂತಾರೆ. ಇದೇ ತರಹ ದ್ವೇಷ ಮಾಡಿದವರ ಬಗ್ಗೆನೂ ಇರ್ತಾರಂತ, ಅದು ವಿಶೇಷ. ಯಾರಾದರೂ ಅವರನ್ನು ಬೈದರೆ ಅತಿಯಾಗಿ ಬೈಲಿಕ್ಕೆ ಹೋಗೋದಿಲ್ಲ, ಭಗವತ್ ಸಂಕಲ್ಪ ಅವನ ಮುಖಾಂತರ ನಂಗೆ ಅನಿಸಿದೆ. ನಾವು ಈ ಸನ್ಮಾನ ಮಾಡಿದಾಗ ಗಂಭೀರವಾಗಿದ್ದು ಬಿಡ್ತೀವಿ, ಯಾರನ್ನು ಬೈದು ಗೀದು ಮಾಡಿದಾಗ ಸಿಕ್ಕಾಪಟ್ಟೆ ಬೈತೀವಿ. ಅಲ್ಲಿ ಮತ್ತೆ ಹರಿ ಚಿತ್ತ ಅವನಿಗೆ ಬಂದದ್ದಕ್ಕೆ ಅಲ್ವಾ ಅವನು ಬೈದಿದ್ದು? ನಾವು ಬೈದಿದ್ದು ಹರಿಚಿತ್ತದಿಂದಲೇ, ಈಗ ನಿಮ್ಮನ್ನು ಉಗಿತೀವಿ ಅಂದ ಹರಿ, ಹಾಗೆ ಪ್ರೇರಣೆ ಮಾಡ್ತಾಯಾನೆ ಅಂತ ಇಲ್ಲ. ಏನೇ ಆಗಲಿ ಮಾನಾಪಮಾನಗಳಾದಾಗ ಒಂದೇ ರೀತಿಯಾಗಿ ತೆಗೆದುಕೊಳ್ಳುವವನು ಅವನು ಭಾಗವತೋತ್ತಮ. ಆಚಾರ್ಯರು ಅದನ್ನೆಲ್ಲ ಹೇಳ್ತಾರೆ. ಮಧ್ಯಮ ಭಾಗವತ ಅಂದರೆ ಯಾರು? ಅವನು ದೇವರಲ್ಲಿ ಭಕ್ತಿ, ಭಕ್ತರಲ್ಲಿ ಪ್ರೀತಿ, ಸಣ್ಣವರಲ್ಲಿ ಕೃಪೆ, ತನ್ನನ್ನು ಬೈದವರಲ್ಲಿ ತಿರಸ್ಕಾರ ಭಾವನೆ. ಈ ಎಲ್ಲವೂ ದೇವರಿಂದ ಅನ್ನುವ ಕಾನ್ಸೆಪ್ಟ್ ಹೋಯಿತು ಅಂತಾರೆ ಆಚಾರ್ಯರು. ಅಧಮ ಭಾಗವತ ಅಂದರೆ ಯಾರು? ಅವನು ಹೇಗೆ ಅಂದರೆ ನಮ್ಮ ಅರ್ಚಾಯಾಮೇವ ಹರಯೆ, ನಮ್ಮನೇಲಿ ಮಾತ್ರ ದೇವು, ನಾನು ಮಾಡೋದು ಮಾತ್ರ ಮಡಿ, ನಾ ಮಾಡೋದೇ ಪೂಜೆ. ಸರಿ ಹಾಳಾಗೋಲಿ ಇದೇನೋ ಮಡಿ ಗಿಡಿ ಅವ್ರು ಅನ್ಕೋತಾರೆ. ಕಡೆಗೆ ಅವನು ಇವನು ಇಬ್ಬರು ಒಂದೇ ಏಕಾಸಿ ಮಾಡಿದ್ರು. ಅವನು ಏಕಾಸಿ ಮಾಡೋದು ಏನು ಪ್ರಯೋಜನ ಇಲ್ಲ, ನಮ್ಮದೇ ಸರಿ ಅಂತ. ಯಾಕೋ ಇಬ್ಬರು ಒಂದೇ ಎಲ್ಲ ಮಾಡಿದ್ದೀರಿ. ಹಾಗಲ್ಲ, ಅವನು ಏಕಾಸಿ ಮಾಡಿದ್ರು ಅವ್ರ ಹೆಂಡತಿಗೆ ಹೇಳ್ತಾನೆ ಇರ್ತಾರೆ, ದ್ವಾದಸಿ ಗೊಜ್ಜು ಮಾಡ್ತೀಯ ದೋಸೆ ಹೀಗೆ ಅಂತಿರ್ತಾನೆ, ನೀನು ನಾ ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಅಂದ. ನಿನ್ನ ಮುಖ ಸುಡ ಅವನು ಕೇಳ್ತಾನೆ, ನೀ ಎಲ್ಲ ಪ್ರಿಪೇರೇ ಮಾಡ್ಕೊಂಡು ಕೂತಿರ್ತಿ,
ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಒಬ್ಬೊಬ್ಬನಿಗೆ ಒಂದೊಂದು ಸಿಲೆಬಸ್. ಎಲ್ಲರೂ ದೇವರ ಪೂಜೆಯನ್ನೇ ಮಾಡಬೇಕು ಅಂತಿಲ್ಲ. ತಂದೆ ತಾಯಿಗಳ ಸೇವೆಯನ್ನು ಮಾಡಿದರೂ ಅದು ಒಂದು ದೇವರ ಪೂಜೆ, ಗೋಸೇವೆಯನ್ನು ಮಾಡೋದು ಅದು ಒಂದು ದೇವರ ಪೂಜೆ, ಇನ್ಯಾವುದೋ ನಾಲ್ಕು ಜನಕ್ಕೆ ಉಪಕಾರ ಆಗುವಂಥ ಹುದ್ದೆಯಲ್ಲಿ ಇದ್ದು ಕೆಲಸ ಮಾಡೋದು ಅದು ಒಂದು ದೇವರ ಪೂಜೆ. ಅವನು ಪಾಠ ಪ್ರವಚನಕ್ಕಾಗಿ ಇನ್ನೆಲ್ಲ ಕರ್ಮವನ್ನು ಸಂಕೋಚ ಮಾಡ್ತಾ ಇದ್ದ, ಅದು ದೊಡ್ಡ ಪೂಜೆ. ಇನ್ನೊಬ್ಬ ಮಾಡುವ ದೇವರ ಪೂಜೆಯನ್ನು ಎಲ್ಲಿವರೆಗೂ ನಾನು ಗುರುತಿಸೋದಿಲ್ಲ ಅಲ್ಲಿವರೆಗೂ ನಾನು ದೊಡ್ಡೋನೇ ಅಲ್ಲ, ಭಾಗವತೋತ್ತಮ ಹೋಗಲಿ, ಅವನು ತುಂಬ ತಪ್ಪು. ಯಾಕೆ ಅಂದರೆ ಆಚಾರ್ಯರಂತಾರೆ, ದೇವರಿಗೆ ತನ್ನ ಭಕ್ತರನ್ನು ತಿರಸ್ಕಾರ ಮಾಡಿದರೆ ತುಂಬ ಕೋಪ ಬರುತ್ತಂತೆ. ಯಸ್ತಾನ್ ದ್ವೇಷ್ಟಿ ಸತಾನ್ ದ್ವೇಷ್ಟಿ ಯಸ್ತಾನನು ಚತಾನನು ಅಂತ ದೊಡ್ಡ ತಾತ್ಪರ್ಯವನ್ನು ಕೊಡ್ತಾರೆ. ಹೀಗೆ ಕೇಳ್ತಾ, ಸ್ವಾಮಿ ಯಾವ ದೇಶ ಯಾವ ಕಾಲ ಯೋಗ್ಯವಾದದ್ದು ದೇವರ ಆರಾಧನೆ ಮಾಡಲಿಕ್ಕೆ? ಅದಕ್ಕೆ ಹೇಳಿದ್ರು ಕಲಿಯುಗ ತುಂಬ ಶ್ರೇಷ್ಠವಾದದ್ದಂತೆ. ಸರಿ, ಯಾವ ಊರು ಯಾವ ದೇಶ ಅಂದರು. ನೋಡಪ್ಪ, ತಾಮ್ರಪರ್ಣಿ ನದಿ ಹತ್ರ ಕೃತಮಾಲಾ ಪಯಸ್ವಿನಿ, ಎಲ್ಲ ಈ ಬೆಲ್ಟೇ ಹೇಳಿದ್ದಾರೆ. ದಕ್ಷಿಣ ದೇಶದ್ದು ತಾಮ್ರಪರ್ಣಿ ನದಿ, ಕೃತಮಾಲಾ ಪಯಸ್ವಿನಿ, ಕಾವೇರಿ ಚ ಮಹಾಪುಣ್ಯ, ಕಾವೇರಿ ನದಿ. ಈ ನದಿಗಳ ನೀರನ್ನು ಯಾರು ಕುಡಿದಿರ್ತಾರೆ ಅವರಿಗೆ ದೇವರಲ್ಲಿ ಭಕ್ತಿ ಇರತ್ತಂತೆ. ಕಾವೇರಿ ನೀರು ಕುಡಿದೋರೆಲ್ಲ ಭಕ್ತರಲ್ಲ, ಭಕ್ತರಲ್ಲಿ ಕಾವೇರಿ ನೀರು ಸ್ವಲ್ಪ ಇರತ್ತೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಮುಂದೆ ದೇವರನ್ನು ಬ್ರಹ್ಮಾದಿಗಳು ಕರೀಲಿಕ್ಕೆ ಬಂದಾಗ ದೇವರು ನಾನು ಆಮೇಲೆ ಬರ್ತೇನೆ ಅಂತ 102.5 ವರ್ಷ 2 ವರ್ಷ 2 ತಿಂಗಳಿದ್ದಾಗ ಬಂದರು. ಇನ್ನು 4 ವರ್ಷ 4 ತಿಂಗಳು ಇದ್ದ. ಅದು ಕನ್ಫ್ಯೂಸ್ ಆಗೋ ಥರ ಇದೆ. ಇಲ್ಲಿ ಭಾಗವತದಲ್ಲಿ ಆಚಾರ್ಯರು ಒಂದು ತಾತ್ಪರ್ಯವನ್ನು ಕೊಡ್ತಾರೆ, 24 ಸಂವತ್ಸರಗಳು ಅಂತ ಇಟ್ಕೊಳ್ಳಿ ಸರಿ ಹೋಗುತ್ತೆ. 24 ಋತುಗಳು ನಕ್ಷರ ವತ್ಸರಾಣಾಂ ಶತಂಚೈವ ಋತೂನಾಂ ಪಂಚವಿಂಶಕಂ. ವತ್ಸರಗಳು ಅಂದರೆ 100, 125 ವರ್ಷ ಕೃಷ್ಣ ಇದ್ದ ಅಂತ ಇದೆ. ಕೃಷ್ಣ ಇದ್ದದ್ದು 106 ವರ್ಷ 2 ತಿಂಗಳು 4 ತಿಂಗಳು ಇದ್ದದ್ದು. ಅದಕ್ಕೆ ವತ್ಸರಾಣಾಂ ಶತಂಚೈವ ಋತೂನಾಂ ಪಂಚವಿಂಶಕಂ ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಪ್ರಾಗಾತ್ ತದಾ ಹರಿಂ. ನೀನು ಬಾ ಅಂದರು ಅದನ್ನು ಹೇಳ್ತಾರೆ ಆಚಾರ್ಯರು. ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅಭಿಪೇದೆ ಪರಂಸ್ಥಾನಂ ಚತುರ್ಮಾಸಾಧಿಕಂ ಪುನಃ ಇತಿ ಭವಿಷ್ಯತ್ ಪುರಾಣೆ. ಭವಿಷ್ಯತ್ ಪುರಾಣದ ಮಾತನ್ನು ಹೇಳಿ ಈ ತುಂಬ ದೊಡ್ಡ ಗೊಂದಲ ಇದೆ. ಕೃಷ್ಣ ಯಾವಾಗ ಹೋದ, ಕಾಣಿಸದಂತೆ ಹೋದ ಅನ್ನೋದ್ರ ಬಗ್ಗೆ ಭಾಗವತ ನೋಡಿಬಿಟ್ರೆ, ಯದೌರ್ವಂಶೇ ಅವತೀರ್ಣಸ್ಯ ಭವತ ಪುರುಷೋತ್ತಮ ಶರಶತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಸ್ವಾಮಿ ನೀನು ಬಂದು 125 ವರ್ಷ ಆಯಿತು, ಬಾ. 125 ವರ್ಷ ದೇವರು ಭೂಮಿ ಮೇಲಿಲ್ಲ, ಕೂಡಿಸೋದು ಹೇಗೆ? ಆಚಾರ್ಯರು ಅಲ್ಲಿ 25 ಅನ್ನೋದನ್ನು ನೀವು ವರ್ಷ ಅಂತ ಇಟ್ಕೋಬೇಡಿ, ಋತುಗಳು ಅಂತ ಇಟ್ಕೊಳ್ಳಿ. 1 ವರ್ಷಕ್ಕೆ 6 ಋತು ಆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹೌದು, ಅಲ್ಲಿ 25 ಅಂತ ಹೇಳಿದ್ದಾರೆ ಅನ್ನೋದನ್ನು ಕೂಡಿಸೋ ಸಲುವಾಗಿ ನೀವು ಋತುಗಳನ್ನು ಮಾಡಿಕೊಂಡ್ರೆ ಪ್ರಮಾಣ ಬೇಕಲ್ಲ. ಯಾರೋ ಹೇಳ್ದ, ಅವನೇನು ಘಟ್ ಮಾಡಿಬಿಟ್ಟಿದ್ದ. ಒಂದು ಉಪನ್ಯಾಸ, 3 ಜನ ಸ್ವಾಮಿಗಳು ಬರೋರಿದ್ದರು, ಒಬ್ಬರು ಮಿಸ್ ಆಗಿಬಿಟ್ರು. ಇವನು ಘಟ್ ಮಾಡಿದ್ದೇ ಇದು. ಇಲ್ಲಿ ತ್ರಿವೇಣಿ ಸಂಗಮದಂತೆ 3 ಸ್ವಾಮಿಗಳು ಸೇರಿದ್ದಾರೆ, ಯಾರೋ ಅಂದ್ರೆ ಒಬ್ಬರು ಕಾಣಿಸ್ತಾ ಇಲ್ಲಲ್ಲ. ತ್ರಿವೇಣಿ ಸಂಗಮದಲ್ಲೂ ಒಂದು ನದಿ ಕಾಣೋದಿಲ್ಲ, ಗಂಗಾ ಯಮುನಾ, ಮತ್ತೊಬ್ಬ ಸ್ವಾಮಿಗಳು ಸರಸ್ವತಿ ಅಂತೆ ಅಂತ ಹೇಳಿ ಬದುಕದ. ಹಾಗೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿಕೊಂಡಿದ್ರೆ ತುಂಬ ಸಮಸ್ಯೆ ಅದು. ಇಲ್ಲಿ ಮತ್ತೆ ಕೂಡಿಸೋದು ಹೇಗೆ? ಅಲ್ಲಿ 25 ಹೇಳಿದ್ದಾರೆ ಅಂತಲ್ಲ, ಆಚಾರ್ಯರು ಪ್ರಮಾಣವನ್ನು ಕೊಟ್ಟರು, ಬೇರೆ ಗ್ರಂಥದ ಪ್ರಮಾಣ, ಇದು ಭವಿಷ್ಯತ್ ಪುರಾಣದ ಪ್ರಮಾಣವನ್ನು ಕೊಟ್ಟು ಸರಿ ಮಾಡಿ ತೋರಿಸ್ಯಾರು. ಇದಾದ ಮೇಲೆ ಕೃಷ್ಣನನ್ನು ಕರೀಲಿಕ್ಕೆ ಬಂದಾಗ ಉದ್ಧವರು, ನಾನು ನಿನ್ನೊಟ್ಟಿಗೆ ಬರ್ತೇನೆ, ಬೇಡಪ್ಪ, ನನ್ನ ನಂತರದಲ್ಲಿ ನೀನೇ ಜ್ಞಾನೋಪದೇಶವನ್ನು ಮಾಡಬೇಕು. ಆಗ ಉದ್ಧವರಂದರು, ಸ್ವಾಮಿ ನನಗೆ ವೈರಾಗ್ಯ ಬಂದಿದೆ, ನಾನು ನೀನಿಲ್ಲದೆ ಭೂಲೋಕದಲ್ಲಿದ್ದರೆ ನನ್ನ ಗತಿ ಏನು? ದಯಮಾಡಿ ನಿನ್ನೊಟ್ಟಿಗೆ ಬರ್ತೇನೆ. ಇಲ್ಲ ಇಲ್ಲ, ನೀನು ಭಾಗವತವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು. ಅಲ್ಲ, ನನಗೆ ವೈರಾಗ್ಯ ಉಳಿಬೇಕಲ್ಲ, ನಿನಗೊಂದು ಪಾಠವನ್ನು ಹೇಳ್ತೇನೆ, 24 ಗುರುಗಳಿಂದ ಕಲಿತ ಪಾಠ, ಅವಧೂತ ಗೀತೆ ಅಂತಾನೂ ಇದೆ ಇದಕ್ಕೆ ಹೆಸರು, ಉದ್ಧವ ಗೀತೆ ಅಂತ. ಯದುರಾಜನಿಗೂ ಒಬ್ಬ ಬ್ರಾಹ್ಮಣನಿಗೂ ಆದ ಸಂವಾದ, ಅದನ್ನು ಕೃಷ್ಣ ಈ ಉದ್ಧವನಿಗೆ ಹೇಳಿದ್ದು. ಅವನು ಹೇಳಿದ 24 ಗುರುಗಳು ಯಾವುದು ಅಂದರೆ, ಅವರೆಲ್ಲರೂ ಮನುಷ್ಯರಲ್ಲ, ಕೆಲವು ಮನುಷ್ಯರು, ಕೆಲವರು ಗುರುಗಳು ಅಂದರೆ ಪಾಠ ಹೇಳಿಕೊಟ್ಟಿದ್ದಲ್ಲ, ನೋಡಿ ಕಲಿತದ್ದು. ನಾವು ಕಲಿಯೋದು ತುಂಬ ಇದೆ. ಭೂಮಿಯಿಂದ ಒಂದು ಪಾಠ ಕಲಿತೆ, ಏನದು?
ಸಹನೆ. ಏನೇ ಭೂಮಿ ಮೇಲೆ ಮಾಡಿದ್ರು ಅಗೀರಿ ಉಗೀರಿ ಜಗಳ ಆಡ್ರಿ ತಣ್ಣಗಿರ್ತಾಳೆ. ಭೂದೇವಿಗೆ ಬೇಸರ ಆಯಿತು ಒಂದು ನಾಲ್ಕು ಸಲ ಅಲ್ಲಾಡಿದ್ರೆ ಗತಿ ಏನು? ಈಗ ನಮಗೆ ತುಂಬ ಕೋಪ ಬಂದಾಗ ಆಯಿತು ಮಾಡ್ತೀವಿ ನಾವೇ ಅಲ್ಲಾಡ್ಬಿಡ್ತಾ ಇರ್ತೀವಿ. ಹಾಗೆ ಭೂದೇವಿ ಅಲ್ಲಾಡಿದ್ರೆ ಗತಿ ಏನ್ರಿ? ಭೂತೈರ ಅಕ್ರಮ್ಯ ಮಾಡೋಪಿ, ಏನೇ ಮಾಡಿದರೂ ತನ್ನ ಪಾಡಿಗೆ ತಾನಿರ್ತಾಳೆ. ಒಂದು ಇನ್ನೊಂದು ಗುಣ ಏನಂದರೆ ಭೂಮಿಯಲ್ಲಿ ಸಂಪತ್ತಿದೆ, ಖನಿಜ ಇದೆ. ಮತ್ತೊಂದು ಏನದು ಭೂಮಿಯಲ್ಲಿರುವ ಸಂಪತ್ತು? ಅದು ತನಗೆ ಅಲ್ಲೇ ಅಲ್ಲ, ಇನ್ನೊಬ್ಬರಿಗಾಗಿ. ಹಾಗಾದರೆ ದೇವರು ನಿನಗೆ ಸಂಪತ್ತು ಕೊಟ್ಟಿದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡು, ಸದ್ವಿನಿಯೋಗ ಮಾಡುವ ಭಾವನೆಯನ್ನು ಕೊಡು ಅಂತ. ಸಂಪತ್ತು ಇರೋದು ಮುಖ್ಯ ಅಲ್ಲ, ಅದನ್ನು ನಾಲ್ಕು ಜನಕ್ಕೆ ವಿನಿಯೋಗ ಮಾಡುವ ಭಾವನೆ ಇದೆಯಲ್ಲ ಅದು ತುಂಬ ದೊಡ್ಡದು. ಇದು ಭೂಮಿಯಿಂದ ಕಲಿತ ಪಾಠ. ವಾಯುವಿನಿಂದ ಒಂದು ಪಾಠ ಕಲಿತೆ. ಪೃಥ್ವಿ ವಾಯುರಾಕಾಶ, ವಾಯು ಏನು ಎಲ್ಲ ಕಡೆ ಬೀಸಿ ಬರುತ್ತೆ. ಅದು ತಾನು ಬರಬೇಕಾದರೆ ಚರಂಡಿ ಮೇಲೆ ಬಂದರೆ ದುರ್ವಾಸನೆ, ಹೂವಿನ ತೋಟದ ಮೇಲೆ ಬಂದರೆ ಸುವಾಸನೆ. ತಾನು ಯಾವುದೂ ಹಚ್ಕೊಂಬಲ್ಲ. ಮನುಷ್ಯ ಎಲ್ಲೇ ಇದ್ದರೂ ತನ್ನ ಸಾಧನೆಗೆ ಇನ್ನೊಬ್ಬನನ್ನು ಗುರಿ ಮಾಡಬಾರ್ದು, ತನ್ನ ಸಾಧನೆಯನ್ನು ತಾನೇ ಮಾಡಿಕೊಳ್ಬೇಕು. ಇದಾದ ಮೇಲೆ ಪೃಥ್ವಿ ವಾಯುರಾಕಾಶ ಆಪೋ ಅಗ್ನಿಹಿ ಚಂದ್ರಮಾರವಿಹಿ. ಈ ಭೂಮಿಯಿಂದ ಇನ್ನೊಂದು ಇದು ವಾಯುವಿನಿಂದ ಇನ್ನೊಂದು ಏನಂದರೆ ಆದಷ್ಟು ಕಡಿಮೆ ತಿನ್ನೋದಂತೆ. ವಾಯು ಸಂಚಾರಕ್ಕೆ ಸ್ವಲ್ಪ ಅವಕಾಶ ಇರಬೇಕು ಅಂತ. ಆಕಾಶದಂತೆ ದೇವರು ವ್ಯಾಪ್ತನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ ಅನ್ನೋ ಪಾಠವನ್ನು ಕಲಿತೆ. ಆಪಃ ನೀರು ಅದು ಬೈಂಡಿಂಗ್ ನೇಚರ್. ಒಂದು ಶುದ್ಧ, ಎಷ್ಟೇ ಹೊಲಸಿದ್ರೂ ಶುದ್ಧ ಮಾಡುತ್ತೆ. ಇನ್ನೊಂದು ಬೆರೆಯತ್, ಸಜ್ಜನರ ಜೊತೆ ಬೆರೀಬೇಕು, ನಾವು ಶುದ್ಧರಾಗಿರಬೇಕು. ಚಂದ್ರಮಾರವಿಹಿ, ಚಂದ್ರನಿಂದ ಕಲಿತ ಪಾಠ. 15 ದಿವಸ ದೊಡ್ಡದಾಗ್ತಾನೆ, 15 ದಿವಸ ಚಿಕ್ಕದಾಗ್ತಾನೆ. ಚಂದ್ರ ಅನ್ನೋ ದೇವತೆ ಆಗಲ್ಲ, ಚಂದ್ರನ ಕಲೆಗಳು. ನಮ್ಮ ಜೀವನದಲ್ಲೂ ಏರುಪೇರುಗಳಿರುತ್ತೆ, ಅದು ದೇಹಕ್ಕೆ ಸಂಬಂಧಪಟ್ಟದ್ದು, ಜೀವನಿಗಲ್ಲ ಅನ್ನುವ ಅನುಸಂಧಾನ ಮಾಡಿದ್ರೆ ಸುಖವಾಗಿರ್ತೀವಿ. ಆಪೋ ಅಗ್ನಿ, ಅಗ್ನಿ ಅದೇನು ಏನೇ ಹಾಕಿದರೂ ಶುದ್ಧವಾಗಿರುತ್ತೆ. ಅಗ್ನಿ ಮೈಲಿಗೆ ಆಯಿತು ಅಂತಿಲ್ಲ, ಇಲ್ಲ ಒಂದೇ ಒಂದು ಅಗ್ನಿ ಮೈಲಿಗೆ ಕ್ರವ್ಯಾದ. ಶವ ಸಂಸ್ಕಾರಕ್ಕೆ ಬಳಸಿದ ಅಗ್ನಿ ಮಾತ್ರ ಬೇರೆದಕ್ಕೆ ಬರುವುದಿಲ್ಲ, ಇನ್ಯಾವಾಗಲೂ ಅಗ್ನಿ ಮಡಿ. ಹಾಗೆ ನೀನು ಶುದ್ಧನಾಗಿ ಇರು, ಏನೇ ದಾನ ಧರ್ಮ ತೆಗೆದುಕೊಂಡರೂ ಅರಗಿಸಿಕೊಳ್ಳುವ ಜಪತಪ ಅನುಷ್ಠಾನ ನಿನ್ನಲ್ಲಿ ಇರಲಿ ಅಂತ ಒಂದು. ಅಗ್ನಿ ಇನ್ನೊಂದೇನು ಮಾಡುತ್ತೆ, ಚೆನ್ನಾಗಿ ಉರಿಯತ್ತೆ, ಕೆಲವೊಮ್ಮೆ ಬೂದಿ ಮುಚ್ಚಿಕೊಂಡಿರತ್ತೆ. ಹಾಗೆ ನಿನ್ನ ಜ್ಞಾನ ನಿನ್ನ ಯೋಗ್ಯತೆಯ ಪರಿಚಯ ಇದ್ದಲ್ಲಿ ನೀನು ಅದನ್ನು ಅಭಿವ್ಯಕ್ತಗೊಳಿಸು. ಎಲ್ಲಿ ಬೆಲೆ ಇರಲ್ಲ ಅಲ್ಲಿ ಏನೂ ಗೊತ್ತಿಲ್ಲ ಅಂತ ಸುಮ್ಮನಿರು. ಎಲ್ಲೆಲ್ಲೋ ಏನೇನೋ ಮಾತಾಡಿ ಅವರು ಅಪಹಾಸ್ಯ ಮಾಡಿ ಬೇಸರ ಪಟ್ಟುಕೊಂಡು ನೀವು ಹಾಳಾಗಿ ಹೋಗ್ತೀರಿ ನಂಗೆ ಅಂದಿರೋದ್ರಿಂದ. ಅಷ್ಟೆಲ್ಲ ತಪಸ್ಸು ನಮ್ಮಲ್ಲಿಲ್ಲ, ಹಾಳಾಗಿ ಹೋಗಲಿ ಬಿಡ್ರಿ ಇಂಥವ್ರನ್ನ ಎಷ್ಟೋ ಜನ ನೋಡಿದ್ದೀವಿ ಅಂತ ಅವರಂದು. ಇದೇನು ಬೇಡ ಬೇಡ, ಅವ್ರು ಬೇಡ ಅಂದರೆ ನೀನು ಬಿಟ್ಬಿಡು. ಇಷ್ಟೆಲ್ಲ ಹೇಳಿ ಆಪೋ ಅಗ್ನಿ ಚಂದ್ರಮಾರವಿಹಿ ಕಪೋತೋ ಅಜಗರ ಸಿಂಧು. ಆಮೇಲೆ ಅಜಗರ ಹೆಬ್ಬಾವಿನಿಂದ ಒಂದು ಪಾಠ ಕಲಿತೆ. ಏನದು? ಆಹಾರಕ್ಕಾಗಿ ಪ್ರಯತ್ನ ಮಾಡೋದಿಲ್ಲಂತೆ. ಸಿಕ್ಕಿದ್ರೆ ಒಂದು ಎಮ್ಮೆ ತಿಂದು 2 ತಿಂಗಳು ತಣ್ಣ ಕೂತು ಬಿಡತ್ತೆ, ಇಲ್ಲ ಅಂದರೆ ಇಲ್ಲ. ಸುಧೀಂದ್ರ ಸ್ವಾಮಿಗಳಂದ್ರು ಅಲ್ಲರಿ, ಆಹಾರ ಇಲ್ಲದೆ ಇದ್ದರೆ ದೇಹ ಪತನ ಆಗೋದಿಲ್ವಾ? ಆಹಾರ ಬೇಕಲ್ಲ. ಜ್ಞಾನಿಗಳಿಗೆ ಆಹಾರ ಇಲ್ಲದೆ ಇದ್ದರೂ ಇರ್ತಾರಂತೆ. ತಿನ್ನೋದಿಷ್ಟೇ, ನಮ್ಮ ಗುರುಗಳೇ ಅದಕ್ಕೆ ದೃಷ್ಟಾಂತ. ಅವ್ರೇನದು ಇಷ್ಟೇ ಇಷ್ಟು, ಅದು ಚಿಕ್ಕನೈವೇದ್ಯದ್ದು. ಅದು ಚಿಕ್ಕನೈವೇದ್ಯದ್ದು ಸೇರೋದು ಇಬ್ಬರಿಗೆ, ಒಂದು ರಾಮದೇವರಿಗೆ ಇನ್ನೊಂದು ಸ್ವಾಮಿಗಳಿಗೆ ಇಬ್ಬರಿಗೆ ಅದು. ಆದರೆ ಮಾಡೋ ಕೆಲಸ ಎಷ್ಟ್ರಿ? ಸದಾ ಓದ್ತಾ ಇರ್ತಾರೆ, ಸದಾ ಸಾವಿರಾರು ಜನ. ಈಗೇನೋ ಕರೋನಾ ಬಂದಿದೆ ಅಂತ ಹೆಚ್ಚು ಜನ ಇಲ್ಲ. ಈಗ ನಮಗೆ ದಿನಾ ಸಾವಿರಾರು ಜನ ಬಂದರೆ ತಲೆ ಕೆಟ್ಟೋಗುತ್ತೆ. ನಮಗೆ ಒಂದು ಫ್ರೀನೆಸ್ ಬೇಕು. ತುಂಬ ಜನ ಬಂದು 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 ಕೇಳ್ತಾನೆ ಇದ್ದರೆ ಅವರೆಲ್ಲಿ, ಇವನೇ ಮಾರುವೇಷದಿಂದ ಅವ್ರು ಹೊಟ್ಟೋದ್ರು ಅಂದರು ಅಂದೆ, ಹೊಟ್ಟೋದ್ರು ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ ಅಂತ. ಆದರೆ ಆ ಗುರುಗಳು ಸಾವಿರಾರು ಜನಕ್ಕೆ ಉಪಕಾರ ಮಾಡಲಿಕ್ಕೆ ತಣ್ಣಗೆ ಕೂತಿರ್ತಾರೆ. ತಿನ್ನೋದು ಇಷ್ಟು, ಮಾಡೋದು ತುಂಬ ಕೆಲಸ. ಇಲ್ಲೊಂದು ಮಾತಿದೆ, ನಮ್ಮ ಜೀವನದಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ? ಎಲ್ಲೋ ಹೋದಾಗ ಒಂಚೂರು ಕಮ್ಮಿ ಬಿದ್ದರೆ ತುಂಬ ತಲೆ ಕೆಡಿಸ್ಕೋಬಾರ್ದು. ಒಂಚೂರು ಕಮ್ಮಿ ಬೀಳುತ್ತೆ, ಕೆಲವ್ರಿಗೆ ಭಯ. ಲಾಸ್ಟ್ ಟೈಮು ರಘುತ್ತಮರ ಆರಾಧನೆಗೆ ಹೋದಾಗ ಕಮ್ಮಿ ಅನ್ನ ಆಗಿತ್ತು, ಅದಕ್ಕೆ ಈ ಸಲ ಬಡಿಸೋನಿಗೆ ಹೇಳೋದು ನಮ್ಮನ್ನೇ ಬಡಿಸು ಅಂಥೇಳಿ ಒಂದು ಎವರೆಸ್ಟ್ ಮೌಂಟೈನ್ ಥರ ಹಾಕೊಂಬಿಟ್ರು ಅನ್ನದ ಗುಪ್ಪೆ. ಅದರಿಂದ ಒಂದೊಂದೇ ಗುಡ್ಡ ಎಳೆದರು. ಸಾರನ್ನಾಯಿತು, ಹುಳಿ ಅನ್ನ ಆಯಿತು, ಮಜ್ಜಿಗೆ ಅನ್ನ ಆದರೂ 3 ಜನಕ್ಕೆ ಉಳಿದಿತ್ತು, ಏನೋ ಒಂದು ಸಮಾಧಾನ. ಸದ್ಯ ಉಳಿದ್ರೂ ಪರವಾಗಿಲ್ಲ, ನಾನು ಹೊಟ್ಟೆ ತುಂಬ ತಿನ್ನಬೇಕು. ನಿನ್ನ ತಲೆ ಉಳಿದ್ರೂ ಪರವಾಗಿಲ್ಲ, 4 ಜನದ ಅನ್ನ ಹಾಳಾಗಲಿಲ್ಲ, ಅದು ಮಾಡಬೇಡ. ಒಂದು ತುತ್ತು ಕಮ್ಮಿ ಆದರೂ ಪರವಾಗಿಲ್ಲ. ಇನ್ನು ಅದಾದ ಮೇಲೆ ಪಿಂಗಲ ಅನ್ನುವ ವೇಶ್ಯಾಸ್ತ್ರಿಯಿಂದ ದೇಹ ಎಷ್ಟು ಹೊಲಸು ಅನ್ನೋದನ್ನು ಕಲತೆ. ಅವಳಿಗೆ ದೇವರ ಅನುಗ್ರಹವೂ ಆಯಿತು. ಇಷ್ಟೆಲ್ಲ ಹೇಳಿ ಆದಮೇಲೆ ಮುಂದೆ ಯಮ ಅಂದ್ರೇನು, ನಿಯಮ ಅಂದ್ರೇನು, ದಂಡನ್ಯಾಸ, ಪರಂತ್ಯಾಗಂ, ತುಂಬ ಅದ್ಭುತವಾದ ಮಾತುಗಳೆಲ್ಲ
ಏಕಾದಸ್ಕಂದ ಅದನ್ನೇ ಸಪರೇಟಾಗಿ ಹೇಳಬೇಕು. ಇಲ್ಲಿ ಭಗವಂತ ಸಂಪತ್ತು ಅಂದರೆ ಯಾವುದು, ಲಾಭ ಅಂದರೆ ಯಾವುದು, ಲಾಭ ಅಂದರೆ ಭಗವದ್ಭಕ್ತಿ ಲಾಭ ಅಂತ, ವಿದ್ಯೆ ಅಂದರೆ ಯಾವುದು, ಜೀವಬ್ರಹ್ಮರ ಭೇದ ಜ್ಞಾನವೇ ವಿದ್ಯ, ದಾನ ಅಂದರೆ ಯಾವುದು, ಶಾಸ್ತ್ರವಿಹಿತವಾದ ದಂಡವನ್ನು ಬಿಡೋದು, ಶಾಸ್ತ್ರ ಮಾಡಬೇಡ ಅಂತದ್ದನ್ನು ಬಿಡೋದೇ ದಾನ ಅಂತ. ತಪಸ್ಸು ಅಂದರೆ ಯಾವುದು, ಕಾಮತ್ಯಾಗ, ಕೆಟ್ಟ ಬಯಕೆಗಳನ್ನು ಬಿಡೋದೇ ತಪಸ್ಸು. ಆಮೇಲೆ ಸ್ವಭಾವ ಅಂದರೆ ಸ್ವಮನೋಜಯ. ಅನ್ನ ಅಂದರೆ ಯಾವುದು, ಅನ್ನಂತೂ ಸೂನೃತಾವಾಣಿ ಅಂತ, ಅನ್ನ ಅಂತಾನೂ ಇದೆ, ಋತಂತೂ ಸೂನೃತಾವಾಣಿ ಅಂತ ಸುಧೀಂದ್ರ ಸ್ವಾಮಿಗಳದು ಅನ್ನ ಅಂತ ಇದೆ. ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡೋದಿದೆಯಲ್ಲ ಅದು ಒಳ್ಳೆ ಅನ್ನ ಅಂತ. ಎಂಥ ಒಳ್ಳೆ ಮಾತ್ರಿ, ನೀನೇನು ಮೃಷ್ಟಾನ್ನ ಹಾಕಬೇಡ, ಚೆನ್ನಾಗಿದ್ದೀರಾ, ಬಂದೆ, ಇಷ್ಟು ಹೇಳಿದ್ರೆ ಸಾಕು. ಕೆಲವರು ಬೇಕಾದ ಮಾಡ್ತಾರೆ, ಬಾಯಿ ಹೊರಟು ತುಂಬ ಬಾಯಿ ಮಾಡಿ ಕಳಿಸ್ಬಿಡ್ತಾರೆ. ಸರಿ, ಇವತ್ತು ಬಂದಾಗ ಊಟಕ್ಕೆ ನಾಳೆ ಬರಬೇಡ್ರಿ, ಮತ್ತೆ ಹೋಗೋ ಕಾಲಕ್ಕೆ ಅನ್ನೋದು, ಬರಬೇಡ್ರಿ ಅಂದರೆ ಬರಬೇಡ್ರಿ ಅಂತಲ್ಲ, ಬನ್ನಿರಿ ನಾವಿದೇವಲ್ಲ, ಹಾಕಿ ಸಾಯ್ತೇವೆ. ಯಾಕೆ ಬೇಕು, ಹಾಕೋದೇ ನಿಶ್ಚಿತ ಆದಮೇಲೆ ಬೈಬೇಕು ಯಾಕೆ, ಎಲ್ಲದಕ್ಕೂ ಹಾಗೆ ಉಪಕಾರ ಏನು ಮಾಡಿರ್ತಾರೆ, ಬೈದು ಬೈದು ಬೊಕ್ಕೆಗೆ ಹಾಕೋದು, ಅದು ಮಾಡಬೇಡ್ರಿ. ಧರ್ಮ ಅಂದರೆ ಯಾವುದು ಅನ್ನೋದಕ್ಕೆ ಭಗವದ್ಭಕ್ತಿ ಲಾಭ ಇಷ್ಟೆಲ್ಲ ಹೇಳಿ ಆದಮೇಲೆ ಮುಂದೆ ಪರಮಾತ್ಮ ಬಾಣವನ್ನು ಈ ಒಂದು ತುಂಬ ಹೇಳ್ತಾನೆ. ಭಗವದ್ಭಕ್ತರು ಹೇಗಿರಬೇಕು ಅನ್ನೋದಕ್ಕೆ ದೇವರು ಹೇಳಿದ ದೃಷ್ಟಾಂತ ಅವಂತಿ ದೇಶದ ಒಬ್ಬ ಭಿಕ್ಷುವಿನ ಕಥೆಯನ್ನು ಹೇಳ್ತಾನೆ. ಅವನಲ್ಲಿ ಇದ್ದದ್ದೆಲ್ಲ ಕಿತ್ಕೊಂಡ್ರು, ಏನೂ 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 ಇಲ್ಲ. ಅವನು ಮಹಾಲೋಭಿಯಾಗಿದ್ದ, ಸಂಪತ್ತಿದ್ದಾಗ ವಿನಿಯೋಗ ಮಾಡಲಿಲ್ಲ. ಕಡೆಗಂತ ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರತಾನಿ ಕರ್ಮಾಣಿ ಚ ಸದ್ವ್ರತಾನಿ. ಕಡೆಗೆ ಅವನು ಆಡಿದ ಮಾತು, ನಾಯಂ ಜನೋಮೆ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲ. ಇವರು ಯಾರು ನನ್ನ ಈ ಅವಸ್ಥೆಗೆ ಕಾರಣ ಅಲ್ಲ, ಮನಪ್ಪರಂ ಕಾರಣ ಮಾಮನಂತಿ, ಮನಸ್ಸೇ ಕಾರಣ, ನಾನು ಮಾಡಿದ ಕರ್ಮಗಳನ್ನು ಮನಸ್ಸಿನಲ್ಲಿ ಇಟ್ಟಿದ್ದಾನೆ ಅಂತ. ಕೃಷ್ಣ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಬಾಣ ಬಿಡಿಸ್ಕೊಂಡ, ಬಾಣ ಬಿಟ್ಟ ಕೂಡಲೇ ಆ ವ್ಯಾಧ ಬರ್ತಾನೆ, ಜರ ಅನ್ನೋ ವ್ಯಾಧ. ಕ್ಷಮಿಸು, ನಾನು ಪಕ್ಷಿ ಅಂದ್ಕೊಂಡೆ, ಇಲ್ಲ ನನ್ನ ಅಪೇಕ್ಷೆನೇ ಹೀಗಿತ್ತು, ನೀನು ಹೋಗು ಅಂತ. ಆಮೇಲೆ ಸತ್ಯಭಾಮೆ ಅವರನ್ನು ಕಳಿಸಿ ಆಚಾರ್ಯರಲ್ಲಿ ತಾತ್ಪರ್ಯ ಕೊಡ್ತಾರೆ. ಅಲ್ಲ, ದೇವರ ದೇಹ ಜ್ಞಾನಾನಂದಾತ್ಮಕವಾದದ್ದು, ಮತ್ತೆ ಅದೇನು ಬಿದ್ದೋಯಿತು ಅಂದರೆ ಅದೇ ತರಹದ ಇನ್ನೊಂದು ದೇಹವನ್ನು ನಿರ್ಮಾಣ ಮಾಡಿ ದೇವರು ತನ್ನ ದೇಹ ಜ್ಞಾನಾನಂದಾತ್ಮಕವಾದದ್ದೇ, ಡೆಮ್ಮಿ ದೇಹ ಇತ್ತು. ಸತ್ಯಭಾಮೆ ಮತ್ತು ಅವ್ರದ್ದು ಅಷ್ಟೇ, ರುಕ್ಮಿಣಿದು ಜ್ಞಾನಾನಂದಾತ್ಮಕವಾದದ್ದೇ, ಅವರ ದೇಹವು ಅಗ್ನಿಂತರ್ಗತವಾದ ರೂಪಗಳ ಜೊತೆ ಐಕ್ಯವನ್ನು ಹೊಂದಿತೆ ಅಂತ ಚಿಂತನೆ ಮಾಡಿ ಅಂತಾರೆ. ಎಲ್ಲರೂ ಪರಂಧಾಮಕ್ಕೆ ಹೋಗಿ ಆದಮೇಲೆ ದ್ವಾದಶ ಸ್ಕಂದದಲ್ಲಿ ಎಲ್ಲ ಯುಗಗಳ ವರ್ಣನೆಯನ್ನು ಮಾಡಿ ಕಲಿಯುಗದಲ್ಲಿ ಏನೇನಾಗತ್ತೆ, ಏನೇನು ಆಗಬಾರ್ದು, ಎಲ್ಲ ಆಗತ್ತೆ. ಒಂದೇ ಮಾತಲ್ಲಿ ಹೇಳೋದಾದ ಏನು, ದೂರೇ ವಾರ್ಯಟನಂ ತೀರ್ಥಂ, ತುಂಬ ದೂರಕ್ಕೆ ಹೋಗಂದರೆ ಅದೇ ತೀರ್ಥಯಾತ್ರೆ ಅಂತ. ಇವನು ಎಲ್ಲಿ ಹೋಗಂದರೂ ತೀರ್ಥಯಾತ್ರೆ ಅನ್ಬೋದು. ಲಾವಣ್ಯ ಕೇಶಧಾರಣಂ, ಸ್ತ್ರೀಯರು ಕೇಶವನ್ನು ಬಿಡೋದು ಲಾವಣ್ಯಕ್ಕಾಗಿ, ಅದು ಮುತ್ತೈದೆ ಸಂಕೇತ ಅಲ್ಲಂತೆ, ಮುಂದೆಲ್ಲ ಹಾಗೆ ಆಗಿಬಿಡತ್ತೆ ಅಂತ. ಆಮೇಲೆ ಇನ್ನೂ ಏನೇನಾಗತ್ತೆ, ತುಂಬ ದುಡ್ಡು ಇದ್ದವನೆ ಅವನು ಹೇಳಿದ್ದೇ ಧರ್ಮ, ಅವನೇನು ಹೇಳ್ತಾನೆ ಅದೇ ಧರ್ಮ ಅಂತ. ಆ ಎಲ್ಲಕ್ಕಿನ್ನ ಬ್ರಾಹ್ಮಣ ಅಥವಾ ಸನ್ಯಾಸಿ ಇದೆಲ್ಲ ಅನ್ಲಿಕ್ಕೆ ಏನು, ಆಶ್ರಮದ ಚಿಹ್ನೆ ದಪ್ಪು ಜನವಾರ ಇದ್ದರೆ ಒಳ್ಳೆ ಆಚಾರ. ಅವ್ರು ಏನು ಆಚಾರ ಗೊತ್ತಾ, ಇಷ್ಟು ದಪ್ಪ ಇತ್ತು ಜನವಾರ, ಮೊನ್ನೆ ಬಾವಿ ಹಗ್ಗ ಬಿದ್ದು ಹೋದರೆ ಅವ್ರು ಜನವಾರ ಹಿಡ್ಕೊಂಡೇ ಇಳಿದು ತೆಗೆದೆ, ಇದೇ ಆಚಾರ ದೊಡ್ಡವರು ಅನ್ಲಿಕ್ಕೆ. ಒಳ್ಳೆ ಸ್ವಾಮಿಗಳು ಅನ್ಲಿಕ್ಕೆ ಬಟ್ಟೆ ಕೆಂಪಿದ್ರು, ಅಬ್ಬಾ ಆ ಸ್ವಾಮಿಗಳ ಹತ್ರ ಹೋಗ್ಲಿಕ್ಕೆ ಭಯ, ಯಾಕೆಂದರೆ ಅವ್ರ ಬಟ್ಟೆ ಕೆಂಪಗಿತ್ತು ಅಂತ. ಅವರ ವೈರಾಗ್ಯ ಇದ್ಯಾವುದು ಅಲ್ಲೇ ಅಲ್ಲಂತ. ಕಳವು ಕಾಕಿಣಕ್ಕೆ ಪೆರ್ತೆ, ಒಂದು ರೂಪಾಯಿ ಎರಡು ರೂಪಾಯಿ ಸಲುವಾಗಿ ಮರ್ಡರ್ ಆಗತ್ತಂತ. ಭೂದೇವಿ ನೋಡಿ ನಗತಾಳಂತೆ ನಮ್ಮನ್ನು, ಅಪ್ಪ ಮಗ ಮರ್ಡರ್ ಮಾಡ್ಕೋತಾರಂತ ಭೂಮಿಗಾಗಿ. ಇದೆಲ್ಲ ಶುರುವಾಗಿದೆ, ಇಂಥವೆಲ್ಲ ತುಂಬ ಅನ್ಯಾಯಗಳಾಗತ್ತೆ. ಅದನ್ನೇ ನಮ್ಮ ಮಹಿಪತಿದಾಸರು ತುಂಬ ಸುಂದರವಾಗಿ ಹೇಳ್ತಾರೆ, ಪಿತನೊಳು ಗೋರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ, ಹಿತವಾಡಿ ಮನೆ ದೈವಗಳನ್ನು ಮಾರಿ ದೆಸೆಗೆಟ್ಟು ಹೋಗುವರೋ, ಕನ್ನೇರು ಐದು ವರುಷಕ್ಕೆ ಮುಂದಕ್ಕೆ ಗಂಡನ ಬಯಸುವರು. ಐದು ವರ್ಷಕ್ಕೆ ಮದುವೆ ಮದುವೆ ಅಂತ ಹೊಡ್ಕೋತಾರಂತೆ. ಈಗೆಲ್ಲ ಹಾಗೆ ಆಗಿದೆ, ಸಣ್ಣ ಪುಟ್ಟ ಮಕ್ಕಳೆಲ್ಲ ಈಗ ಏನೇನೋ ಅವ್ರದ್ದು ಅಫೈರ್ಸು ನೂರ ಎಂಟಿರತ್ತೆ. ಮುಂದೆರಡು ವರುಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರೋ, ಕೀಳರ ಹಿರಿಯತನ ಒಳ್ಳೆಯವರ
ಮಾನ ಮನ್ನಣೆ ಪೋದವು. ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಣಿದು ಮನೆಯ ಮಾರುಂಬುವರೋ ಅರಿತುಕೊಳ್ಳಿರೋ ಹಿತವು. ಅಣ್ಣ ತಂಗಿಗೆ ಮದುವೆ ಇವೆಲ್ಲ ನೋಡೋ ಪರಿಸ್ಥಿತಿ ಇದೆಯಂತ. ಮುಂದಕ್ಕೆ ಆದ ಉದರೆಯೊಳಗೆ ಅನ್ನ ಒಂದೇ ಠಾವಿಲಿ ಕೂತುಣ್ಣು ತಲಿ ಜಾತಿ ಸಂಕರಬಹುದೋ. ಹತ್ತು ಸಾವಿರ ವರುಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದು. ಹಾಗಾದರೆ ಕಲಿಯುಗವನ್ನು ದೇವರು ನಿರ್ಮಾಣ ಮಾಡಿದ ಯಾಕೆ? ಇಷ್ಟೆಲ್ಲ ಅನರ್ಥ ಆಗತ್ತೆ. ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ. ಕಲಿಯುಗದಲ್ಲಿ ಒಂದು ದೊಡ್ಡ ಗುಣ ಇದೆ, ಅದ್ಯಾವುದದು? ಕೃತೇಯ ಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೇ ಮಕೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ ಹರಿಕೀರ್ತನಾತ್. ಕೃತ ತ್ರೇತ ದ್ವಾಪರದಲ್ಲೆಲ್ಲ ಪುಣ್ಯ ಸಂಪಾದನೆಗೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕಾಗಿತ್ತು. ಪುಣ್ಯ ಬರೋದು ಚೂರು, ಎಫರ್ಟು ಜಾಸ್ತಿ. ಕಲಿಯುಗದಲ್ಲಿ ಹಾಗಲ್ಲಂತ. ಹರಿಸ್ಮರಣೆ ಮಾಡಿದರೆ ತುಂಬ ಪುಣ್ಯ ಬರುತ್ತೆ. ಅದಕ್ಕೆ ಮಾಡಲಿಕ್ಕೆ ಭಯ ನಮ್ಗೆ, ಅಷ್ಟು ಪುಣ್ಯ ಬಂದರೆ ಎಲ್ಲಿಡೋದು ಅಂತ. ಧ್ಯಾನವು ಕೃತಯುಗದಿ ಯಜನ ಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಗಾನದಿ ಕಲಿಯುಗದಿ ಕೇಶವನೆಂದರೆ ಕೈಗೊಡುವ ನಮ್ಮ ರಂಗ ವಿಠಲ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜನರು ಅನಾಭನ ನೆನೆ ಮನವೇ. ಈ ಮಾತನ್ನು ಆಡಿ ಅದಕ್ಕೆ ಕಲಿಯುಗವನ್ನು ದೇವರು ನಿರ್ಮಾಣ ಮಾಡ್ಯಾನಪ್ಪ. ಇಷ್ಟಾದ ಮೇಲೆ ರಾಜನಿಗೆ ಕೇಳಿದ್ರು, ನಾನು ಹೋಗಿ ಬರಲ ಅಂತ ಶುಕಾಚಾರ್ಯರು. ಸ್ವಾಮಿ, ನಿಮ್ಮ ಮಾತಿನೆಂಬ ಕತ್ತಿಯಿಂದ ನನ್ನ ಅಜ್ಞಾನ ಎಲ್ಲ ಕಡೆದು ಹೋಗಿದೆ, ಜ್ಞಾನಾಸೀನ, ನೀವು ಹೋಗಿ ಬನ್ನಿ. ಅವರು ಹೋದರು, ತಕ್ಷಕ ಬಂದ. ಮಧ್ಯದಲ್ಲಿ ತಕ್ಷಕನಿಗೆ ಒಬ್ಬ ಬ್ರಾಹ್ಮಣ ಸಿಕ್ಕಿದ್ದ. ನೀವ್ಯಾರು? ನೀವ್ಯಾರು? ಹೀಗೆ ಮಾತುಕತೆ ಆಯಿತು, ನಾವು ಹಾವಿನ ವಿಷ ಎಲ್ಲ ತೆಗೆಯುವರು, ಅದು ಒರ್ಜಿನಲ್ ಹಾವು ಅಂದ. ನಮ್ಮದು ಒರ್ಜಿನಲ್ ಮಂತ್ರ ಅಂತ ಈ ಆಚಾರ ಅಂದರು. ಅಲ್ಲಿ ಕಚ್ಚಿದ್ರೆ ಅವನ ಮಂತ್ರ ಹಾಕೆಲ್ಲ ಮತ್ತೆ ಆ ಮರ ಗಿಡ ಎಲ್ಲ ಬಂತು. ಅಲ್ಲೇ ಲಂಚ ಕೊಟ್ಟು ಕಳಿಸ್ಬಿಟ್ರಿ, ನೀವು ಬರಬೇಡ್ರಿ, ದಯಮಾಡಿ ಹೋಗ್ರಿ ಅಂತ. ತಕ್ಷಕ ಬಂದು ಅದನ್ನು ನೋಡಿದವನೇ ಜನ್ಮೇಜಯಂಗೆ ಹೇಳಿದ್ದು, ನಿಮ್ಮಪ್ಪನ ಹಂಗೆ ತಕ್ಷಕ ಕಚ್ಚಿರಿ, ಬರೋ ಆ್ಯಂಬ್ಯುಲೆನ್ಸು ಡಾಕ್ಟ್ರಿಗೆ ರೊಕ್ಕ ಕೊಟ್ಟು ವಾಪಸ್ ಕಳಿಸ್ಯಾನೆ ಅಂತ. ಹಾಗಾದರೆ ಸರ್ಪ ಹೋಮ ಮಾಡ್ತೇನೆ ಅಂತ ಮಾಡಿದ್ದು. ತಕ್ಷಕ ಬಂದು ಕಚ್ಚಿದಾನೆ. ಅದು ಸಮಾನ ಕಾಲ, ಇವನು ಪ್ರಾಣೋತ್ಕ್ರಮಣವನ್ನು ಮಾಡೋ ಕಾಲಕ್ಕೂ ಅದು ಕಚ್ಚಕ್ಕೂ ಬ್ರಾಹ್ಮಣನ ಶಾಪ ವ್ಯರ್ಥ ಆಗಬಾರದು ಅಂತ. ಯಾಕೆಂದರೆ ಹಾವು ಕಚ್ಚಿ ಸತ್ತರೆ ದುರ್ಮರಣ. ಭಾಗವತ ಕೇಳಿದವರಿಗೆ ದುರ್ಮರಣ ಬರಬಾರದು, ಯಾಕೆ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ ಇದೆ. ಅವನಿಗೆ ಉತ್ತಮ ಗತಿಯಾಯಿತು. ಇದಾದ ಮೇಲೆ ಸರ್ಪಯಾಗವನ್ನು ಮಾಡಿದಾಗ ಸೇಂದ್ರಾಯ ತಕ್ಷಕಾಯ ಸ್ವಾಹ, ಇಂದ್ರದೇವರು ಬರದೇ ಇರಬಹುದಾಗಿತ್ತು, ನಮ್ಮ ವಂಶದಲ್ಲಿ ಬಂದ್ಯಾನೆ ಬಂದ ಅಂತ ಆಚಾರ್ಯರು ಬರೀತಾರೆ. ಜನ್ಮೇಜಯ ರಾಜ ನಮ್ಮ ವಂಶದಲ್ಲಿ ಬಂದ್ಯಾನೆ, ಅವನ ಕೀರ್ತಿ ಬರಲಿ ಅಂತ. ಆದ ಮೇಲೆ ಆಸ್ತಿಕರು ಮತ್ತು ಬೃಹಸ್ಪತಿ ಆಚಾರ್ಯರು ಬಂದು ನಿಲ್ಲಿಸ್ತಾರೆ. ಎಲ್ಲರ ಮರಣಕ್ಕೆ ಅವರವರ ಕರ್ಮ ಕಾರಣನೋ? ಇಷ್ಟೆಲ್ಲ ಹಾವು ಸತ್ರ ನಿಮ್ಮಪ್ಪ ಏನು ಬದುಕ್ತಾನ? ಹಾಗೆಲ್ಲ ಮಾಡಬೇಡ ಅಂತ. ಇಷ್ಟು ಹೇಳಿ ಆದಮೇಲೆ ಪರೀಕ್ಷಿತ ಮೋಕ್ಷಕ್ಕೆ ಹೋದ ಸ್ವರ್ಗ ಏನೇ ಆದರೂ ಕೇಳಿದವ್ರಿಗೊಂದು ಬೇಸರ, ಭಾಗವತ ಕೇಳಿದ್ರೆ ಅವನೇ ಹೊಟ್ಟೋದ ಅಂತ. ಅದಕ್ಕೆ ಮಾರ್ಕಾಂಡೇಯ ಚರಿತ್ರೆಯನ್ನು ಹೇಳಿ ಮುಗಿಸ್ತಾರೆ. ನೃಕಂಡ ಋಷಿಗಳ ಮಕ್ಕಳು ಮಾರ್ಕಾಂಡೇಯರು ಆರು ಕಲ್ಪ ತಪಸ್ಸು ಮಾಡಿ ಪ್ರಳಯ ನೋಡಬೇಕು ಅಂತ ದೇವ್ರನ್ನ ಬೇಡ್ಕೊಂಬಿಟ್ರು. ಇವನ್ನೆಲ್ಲ ಲೈವ್ ನೋಡಬೇಕು ಅಂತ ಕೇಳುವ, ಸುನಾಮಿ ಕಣ್ ತುಂಬ ನೋಡಬೇಕು ಅಂದರೆ ನೀನೇ ಇರಲ್ಲ, ಟಿ ವಿಲಿ ನೋಡು ಕೇಳಿದ್ರು. ಆಮೇಲೆ ನರನಾರಾಯಣ ಪ್ರತ್ಯಕ್ಷ ಆಗಿ ದೇವ ಅನುಗ್ರಹ ಮಾಡಿದ, ಒಂದಿನ ತೋರಿಸಿಬಿಟ್ಟ. ಮುಂದೆ ದೇವರನ್ನು ನೋಡಿ ಚೆನ್ನಾಗಿ ಸ್ತೋತ್ರ ಮಾಡ್ಯಾರ. ಅವರ ಕಥೆಯನ್ನು ಹೇಳಿ ಭಾಗವತವನ್ನು ಉಪಸಂಹಾರ ಮಾಡ್ತಾ, ಉಪಚಿತ ನವಶಕ್ತಿ ಭಿಸ್ವಾತ್ಮನ್ ಉಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮಸ್ಸನಾತನಾಯ. ಯಾ ಅಂತ ಮುಗಿಸ್ತಾರೆ, ಜ ಅಂತ ಶುರುವಾದದ್ದು ಜಯ ಅಂತ. ಭಾಗವತ ಕೇಳಿದವರಿಗೆ ಜಯವನ್ನು ಭಗವಂತ ಕೊಡ್ತಾನೆ ಅಂತ ಹೇಳಿದೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶ ಪ್ರಣಾಮೋ ದುಃಖಶಮನಂ ತಮ್ನಮಾಮಿ ಹರಿಂಪರಂ, ಭಗವಂತನನ್ನು ನಮಿಸ್ತೇನೆ ಅಂತ. ಆ್ಯಕ್ಚುಯಲಿ ಸುರ ಋಷಭಾಯ ನಮಸ್ಸನಾತನಾಯ ಅನ್ನೋದೇ ಭಾಗವತದ ಕಡೇ ಪದ್ಯ ಅಂತ ವಿಜಯಧ್ವಜರು ತಮ್ಮ ಅಂತಿಮ ಮಂಗಲಾಚರಣೆ ಅಲ್ಲೇ ಮಾಡ್ಯಾರ.
ತುಂಬ ಚೆನ್ನಾಗಿದೆ ಅವರ ಕಡೇ ಶ್ಲೋಕ ಮಂಗಲಾಚರಣೆಯದು. ವ್ಯಾಖ್ಯಾ ಭಾಗವತಸ್ಯ ಕೃಷ್ಣ ರಚಿತ ತ್ವತ್ಪ್ರೀತಿ ಕಾಮಾತ್ಮನ ಪ್ರೀತಶ್ಚೇತ್ ಪ್ರದದಾಸಿ ತತ್ ಪ್ರತಿನಿಧೀನ್ ತತ್ರೀನ್ ವೃಣೀಶ್ವೇ ವರಾನ್. ಭಗವಂತ, ನಾನು ವ್ಯಾಖ್ಯಾನ ಬರೆದದ್ದು ವಿಜಯಧ್ವಜರು ಪದರತ್ನಾವಲಿ ಅಂತ ಮೊದಲನೇ ವ್ಯಾಖ್ಯಾನ ಆಚಾರ್ಯರ ತಾತ್ಪರ್ಯಾನುಸಾರವಾಗಿ ನಾನು ಬರೆಯುವ ಬಯಕೆಯಿಂದಾಗಲಿ ಖ್ಯಾತಿ ಬರಲಿ ಅಂತಾಗಲಿ ಬರೆದದ್ದಲ್ಲ, ನೀನು ಪ್ರೀತನಾಗಲಿ ಅಂತ ಬರೆದಿದ್ದೇನೆ. ನೀನು ಪ್ರೀತನಾಗಿದ್ದರೆ ಮೂರು ವರ ಕೊಡು ಅಂತ. ಏನದು ವರ ಕೇಳಿಬಿಟ್ರಲ್ಲ, ಕೇಳಿದ್ದೇನು ನೋಡಿ ಅಂತಾರೆ. ಪ್ರಾಕ್ ನಿಷ್ಕಿಂಚನತಾ, ಮೊದಲು ನನಗೆ ದಾರಿದ್ರ್ಯವನ್ನು ಕೊಡು ಅಂತಾರೆ ಪುಣ್ಯಾತ್ಮರು. ತವ ಪ್ರತಿಭವಂ ಪಾದಾರ ವಿಂದಾತ್ಮನಾಂ ಸಂಸಿಕ್ತಂ ಸುಖತೀರ್ಥ ತೀರ್ಥ ವಿಜರಾಹಾರಸ್ಯ ಪಾನಂ ಸದಾ. ಎರಡನೆಯದು ನಿನ್ನ ಭಕ್ತರ ಪಾದಕ್ಕೆ ಹತ್ತಿದ ಧೂಳಿನಿಂದ ಸ್ನಾನ ಮಾಡುವ ಭಾಗ್ಯವನ್ನು ಕೊಡು. ಮೂರನೇ ವರ ಏನು ಅಂತಂದರೆ ಆನಂದ ತೀರ್ಥರ ಶಾಸ್ತ್ರ, ಅದು ದೇವತೆಗಳ ಆಹಾರ, ಅದು ನನ್ನ ಕಿವಿಯಲ್ಲೂ ಒಂದೆರಡು ಡ್ರಾಪ್ ಬೀಳುವಂತೆ ಅನುಗ್ರಹ ಮಾಡು ಅಂತ ವಿಜಯಧ್ವಜ ಭಟ್ಟಾರಕರು ಬೇಡ್ತಾರೆ. ಅಂದರೆ ಭಾಗವತದ ಮಹತ್ವ ಎಷ್ಟು ದೊಡ್ಡದು. ಯದವಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದವರು, ಬಹಳ ದೊಡ್ಡವರು. ಅವರ ಪುಣ್ಯದಿನವೂ ಹೌದು. ಈ ಒಂದು ಭಾಗವತದ 15 ದಿವಸ ಅನುವಾದ ಮಾಡುವಂತಹ ಭಾಗ್ಯವನ್ನು ಗುರುಗಳ ಕರುಣೆಯಿಂದ ಮಾಡಿಕೊಟ್ಟಿದ್ದಾರೆ. ಅವರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ದೋಷಗಳು ಬೇಕಾದಷ್ಟು ಇರುತ್ತೆ, ಅದೆಲ್ಲವೂ ನಂದು, ಏನಾದರೂ ಗುಣ ಇದ್ದರೆ ಅದೆಲ್ಲ ಗುರುವನುಗ್ರಹದಿಂದ ಆದದ್ದು. ವಿಶೇಷವಾಗಿ ಪಾಠವನ್ನೇ ಹೇಳಿ ಅನುಗ್ರಹ ಮಾಡಿದಂತಹ ಸ್ವರೂಪೋದ್ಧಾರಕ ಗುರುಗಳು. ಅದಕ್ಕೂ ಮುಂಚೆ ನಮ್ಮ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ಗುತಲಾಚಾರ್ಯರ ಅನುಗ್ರಹದಿಂದ ಒಂದೆರಡು ಮಾತು ಬಂದಿದೆ. ನಮ್ಮ ಮೂಲಭೂತವಾದ ಗುರುಗಳು ಅಂದರೆ ನಮ್ಮ ಸತ್ಯಧ್ಯಾನಾಚಾರ್ಯರು. ಅವರಲ್ಲೇ ಪ್ರಾರಂಭಿಕ ಹಂತದಿಂದ ಅನೇಕ ಗ್ರಂಥಗಳ ಅಧ್ಯಯನವನ್ನು ಮಾಡಿಸಿದ ಆಚಾರ್ಯರಿಗೆ ವಿಶೇಷವಾಗಿ, ಯಾಕೆಂದರೆ ಅವರಲ್ಲಿ ತುಂಬ ಹರಟೆಯೂ ಹೆಚ್ಚು, ಪಾಠವೂ ಅವರಲ್ಲೇ ಹೆಚ್ಚು. ನಮಗಾದದ್ದು ತುಂಬ ಹಿಂದಿಂದ ಆಚಾರ್ಯರ ಮನೆಯಲ್ಲಿ ವಿದ್ಯಾಮಂದಿರದಿಂದ ನಾವು ವಿದ್ಯಾರ್ಥಿಗಳು. ಹಾಗಾಗಿ ತುಂಬ ಜನ ಮುಂದೆ ಹೋದರೂ ನಾವು ಹಿಂದೆ ಇದ್ವಿ, ಆಮೇಲೆ ಯಾವಾಗೋ ಮಂಗಲ ಆಯಿತು, ಯುಎಂ ಕಿಮ್ ಅವಸೀದತ ಅಂಥೇಳಿ. ಹಾಗಾಗಿ ಅವರು ಈ ಒಂದು ಅನುಗ್ರಹವನ್ನು ಮಾಡಿ ಅವಕಾಶ ಮಾಡಿಕೊಟ್ರು. ಅವರಿಗೆ ವಿಶೇಷವಾಗಿ ಅಭಿನಂದಿಸಿ, ಅನೇಕ ಜನ ವಿದ್ವಾಂಸರು ದಿನ ಬರ್ತಾಯಿದ್ರು, ಸಹೃದಯದಿಂದ ಬಂದದ್ದು ತುಂಬ ನನ್ನ ಭಾಗ್ಯ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಆ ವಿಡಿಯೋ ತೆಗೆಯುವಂಥವ್ರು, ಅವರು ಸುಧಾದಿ ಗ್ರಂಥಗಳನ್ನು ಪರೀಕ್ಷೆ ಕೊಟ್ಟ ದ್ವಾರಕಾನಾಥಾಚಾರ್ಯರು. ಅನೇಕ ಜನ ವಿದ್ವಾಂಸರು ಇಲ್ಲೆಲ್ಲ ಕೇಳಿ ಆನಂದಪಟ್ಟಿದ್ದಾರೆ. ನನಗೆ ಹರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಭೀಮಾಚಾರ್ಯರು ಕೊಂಡಿ ಇದ್ದಾಗೆ ಹೇಳಿ ಮಾಡಿ ಯಾವಾಗ ಬರಬೇಕು, ಯಾವಾಗ ಮುಗಿಸ್ಬೇಕು, ಮುಗಿಸೋದು ಸರಿಯಾಗಿದೆಯೋ ಇಲ್ಲೋ ಅದನ್ನೆಲ್ಲ ಹೇಳಿ, ವ್ಯವಸ್ಥಾಪಕರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಬಂದಂತಹ ಎಲ್ಲ ಭಗವದ್ಭಕ್ತರಿಗೆ, ವಿಶೇಷವಾಗಿ ಈ ಕೋವಿಡ್ನಲ್ಲಿ ಬರ್ತಾರೋ ಇಲ್ಲೋ ಅಂತ ಭಯ ಇತ್ತು, ಆದರೂ ಬೇಕಾದಷ್ಟು ಜನ ಬಂದು ಅದನ್ನು ಆಸ್ವಾದನೆ ಮಾಡಿದಿರಿ. ದೋಷಗಳೆಲ್ಲ ನಂದು, ಹಂಸಕ್ಷೀರ ನ್ಯಾಯನ ಒಳಗೆ ಹಾಕ್ಕೊಂಡು ಗುಣಗಳನ್ನು ಮಾತ್ರ ಒಳಗೆ ಹಾಕಿ ದೋಷ ಎಲ್ಲ ಪರಿತ್ಯಾಗ ಮಾಡಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡಿ, ಈ ಒಂದು ಅಭಿಯಾನಕ್ಕೆ ಸೇವಾಕರ್ತೃಗಳಾಗಿ ನಮ್ಮವರೇ ಆದಂತಹ, ನಮಗೆ ಹೆಚ್ಚು ಪರಿಚಯ ಅಂದರೆ ಅವರು ಕವಲಗಿ ಸಮೀರಾಚಾರ್ಯರ ಅಕ್ಕನ ಗಂಡ ಅಂತ. ಅನಂತಾಚಾರ್ಯರು ತುಂಬ ಭಗವದ್ಭಕ್ತಿ, ಅವರು ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಕೆಲಸ ಮಾಡೋದು, ಆದರೂ ಹೀಗೆ ಹೋಗ್ತಾರೆ ಈ ವೇಷದಲ್ಲೇ. ಒಳ್ಳೆ ಮರ್ಯಾದೆ ಅವರಿಗೆ, ವಿಶೇಷ ಮರ್ಯಾದೆ. ಅವರು ಈ ಒಂದು ಕಾರ್ಯಕ್ರಮದ ಸೇವಾಕರ್ತರಾಗಿದ್ದಾರೆ. ಅವರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ. ಅವರ ಕುಟುಂಬಕ್ಕೆ ಇನ್ನೂ ಯಾರ್ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಅವರ ಅಣ್ಣ ತಮ್ಮಂದರು ಯಾರ್ಯಾರು ಇರ್ತಾರೆ, ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಏನಾದರೂ ದೋಷ ಇದ್ದರೆ ನಂದು, ಗುಣಗಳೆಲ್ಲ ಭಗವಂತನದು, ಗುರುಗಳದು ಅಂತ ಹೇಳ್ತಾ ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಯೇರ್ವ ಬುದ್ಧ್ಯಾತ್ಮನಾಮ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಆಯ್ತು, ಮುಗೀತು. ಸಕಾಲಕ್ಕೆ ಮುಗಿಸೇನು ಸರ್. ಅವನು ಪಾಪ ಲೇಟ್ ಆಯಿತು. ಈ 15 ದಿವಸಗಳಿಂದ